ಹಾಯ್ ಅರ್ಜುನ್ ಅವರೇ, ಹಾಯ್ ವಿಶ್ವನಾಥ್ ಅವರೇ, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಸೊ ಇವತ್ತಿನ ಅನ್ಅಕಾಡೆಮಿ ಫ್ರೀ ಲೈವ್ ಕ್ಲಾಸ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಇವಾಗ ಧ್ವನಿ ಕೇಳಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹಾಯ್ MST ಅವರೇ, ಹಾಯ್ ಜ್ಯೋತಿ ಅವರೇ. ಓಕೆ, ಸೊ ಎರಡ್ ಮೂರು ದಿವಸದಿಂದ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಕ್ಲಾಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದ್ ಕ್ಲಾಸ್ ಅನ್ನ ಇಟ್ಕೊಂಡಿದ್ದೀನಿ. ಹಾಯ್ ಕೃಷ್ಣ ಅವರೇ, ಹಾಯ್ ಪ್ರಶಾಂತ್ ಅವರೇ, ಹಾಯ್ ಸೈಯದ್ ಅವರೇ, ಹಾಯ್ ಯುವರಾಜ್ ಅವರೇ. ಸೊ ನೋಡಿ, ಹಾಯ್ ಸಿಕೆ ಅವರೇ, ಇವಾಗ ಒಂದು 3 ಗಂಟೆಯಿಂದ 4 ಗಂಟೆವರೆಗೆ ಒಂದು ಕ್ಲಾಸ್ ಅನ್ನ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ರಾತ್ರಿ 9:30 ರಿಂದ 10 ವರೆಗೆ ಇನ್ನೊಂದು ಕ್ಲಾಸ್ ಇದೆ ಕರೆಂಟ್ ಅಫೇರ್ಸ್ ಮೇಲೆ. ಸೊ ಅದರ ಒಂದು ಲಿಂಕ್ ಅನ್ನ ಇವಾಗ ಕೊಟ್ಬಿಡ್ತೀನಿ, ಇಲ್ಲಾಂದ್ರೆ ನೀವು ವೆಬ್ಸೈಟ್ ಅಲ್ಲಿ ತಗೋಬಹುದು ಆ ಒಂದು ಲಿಂಕ್ ಅನ್ನ. ಇಲ್ಲಿ ಮೇ ಬಿ ಲಿಂಕ್ ವರ್ಕ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ನೀವು ವೆಬ್ಸೈಟ್ಗೆ ಹೋಗಿ ಲಿಂಕ್ ಅನ್ನ ಪಡ್ಕೋಬಹುದು. ಇವತ್ತು 9:30 ರಿಂದ ಕ್ಲಾಸ್ ಇದೆ, ಅದು ಕೂಡ ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮೇಲೆ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇನ್ನೊಂದ್ ನಿಮಿಷ ನೋಡ್ಬಿಡೋಣ, ಆಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಅನ್ಅಕಾಡೆಮಿ ಕುರಿತಾಗಿ ಹೇಳ್ಬೇಕು, ಸೊ ಅದನ್ನ ಹೇಳ್ತಾ ಇದ್ದೀನಿ. ಸೊ ಸಿಕೆ ಅವರೇ, ವಿಚ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡದಲ್ಲೇ ಹೇಳ್ತಾ ಇರೋದು, ಕನ್ನಡದಲ್ಲಿನೇ ಎರಡೂ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ ನಾನು. ಓಕೆ, ಹಾಯ್ ಪ್ರಧಾನಿ ಅವರೇ. ಸೊ ಅನ್ಅಕಾಡೆಮಿ ಇದೆ ಅಲ್ಲ, ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ. ಇವಾಗ ಅಕ್ಟೋಬರ್ 1 ತಾರೀಕಿಂದ ಫೀಸ್ ತುಂಬಾನೇ ಹೆಚ್ಚಾಗತ್ತೆ, ಎಷ್ಟು ಹೆಚ್ಚಾಗತ್ತೆ ಅಂತ ಅವರು ಹೇಳಿಲ್ಲ. ಸೊ ಅದಕ್ಕೋಸ್ಕರ ಯಾರಾದ್ರೂ ಈ ಒಂದು ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗ್ತೀರಾ ಅಂದ್ರೆ ಇವಾಗ್ಲೇ ಜಾಯಿನ್ ಆಗ್ಬಿಡಿ, ಯಾಕಂದ್ರೆ ಇವಾಗ ಫೀಸ್ ಕಡಿಮೆ ಇದೆ. ಸೊ ಸಿಕೆ ಅವರೇ, ಹಿಂದಿ ಇಂಗ್ಲಿಷ್ ಅಲ್ಲ ಇದು, ಕನ್ನಡದಲ್ಲಿ ಹೇಳುವಂತ ಒಂದು ಕ್ಲಾಸ್ ಇದೆ. ಆಪ್ಷನ್ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇರತ್ತೆ, ಸೊ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ನೀಡ್ತಾ ಇದ್ದೀನಿ ನಾನು. ಓಕೆ, ಸೊ ಹಿಂದಿ ಕ್ಲಾಸ್ ಬೇಕಾದ್ರೆ ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸ್ ಅನ್ನ ಇಟ್ಕೊಂಡಿದ್ದೀನಿ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ. ಸೊ ಜಾಸ್ತಿ ಸ್ಟೂಡೆಂಟ್ಸು ಕನ್ನಡ ಮಾಧ್ಯಮದ್ದು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರೋದ್ರಿಂದ ನಾನು ಕನ್ನಡದಲ್ಲಿ ಹೇಳ್ತಾ ಇರೋದು. ಓಕೆ, ಸೊ ಹಾಯ್ ಮನೋಜ್ ಅವರೇ. ಮತ್ತೆ ಅದೇ ರೀತಿಯಾಗಿ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸುವ ಮೂಲಕ ನೀವು 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು. ನನ್ನ ಒಂದು ರೆಫರಲ್ ಕೋಡ್ ಅನ್ನ ಹೇಳ್ಬಿಡ್ತೀನಿ. ಸೊ ಪ್ರಿಯಾಂಕಾ, PRIYANKA, ಪ್ರಿಯಾಂಕಾ ಟಿ ರಾಠೋಡ್, 328. ಸೊ ಅರ್ಜುನ್ ಅವರೇ, ಇವಾಗ ಕ್ಲಾಸ್ ಅಷ್ಟು ಇದೆ, ಯಾಕಂದ್ರೆ 4-5 ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ತಗೊಳ್ಳೇಬೇಕಾಗತ್ತೆ. ಸೊ ಹಾಯ್ ಕೀರ್ತನಾ ಅವರೇ, ಹಾಯ್ ವಿಜಯಶ್ರೀ ಅವರೇ. ಓಕೆ, ಎಲ್ಲರೂ ಫಸ್ಟ್ ಒಂದು ಹಾಯ್ ಕೀರ್ತನಾ ಅವರೇ. ಸೊ ನಿಮ್ಮ ಫಸ್ಟ್ ಕ್ಲಾಸ್ ಬೆಸ್ಟ್ ಕ್ಲಾಸ್ ಆಗಿರ್ಲಿ ಅಂತ ಆದಷ್ಟು ನನ್ನ ಕಡೆಯಿಂದ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಸೊ ನೋಡಿ, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ, ನಿಮ್ಮ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಲೈಡ್ಸ್ ಗಳಲ್ಲಿ ಪ್ರಾಬ್ಲಮ್ ಬರುತ್ತೆ. ನನ್ನ ಕಡೆಯಿಂದ ನಿನ್ನೆಯಿಂದ ಎಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ನಿಮ್ಮ ಒಂದ್ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ನನ್ನ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಂದ್ರೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನೋಡಿ, ಮೊದಲನೇ ಪ್ರಶ್ನೆ ಇದೆ ನೋಡಿ. ಎರಡನೇ ಅತಿ ದೊಡ್ಡ ಬ್ಯಾಂಕ್ ಅನ್ನ ರಚಿಸಲು ಯಾವ 3 ಬ್ಯಾಂಕ್ಗಳನ್ನ ಒಂದೇ ಘಟಕದಲ್ಲಿ ವಿಲೀನಗೊಳಿಸಲಾಗುತ್ತೆ? PNB, OBC ಮತ್ತೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯಾ ಬ್ಯಾಂಕ್, OBC ಸಿಂಡಿಕೇಟ್ ಬ್ಯಾಂಕ್, ಅಲಹಾಬಾದ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತೆ PNB, ಮತ್ತೆ PNB ಕಾರ್ಪೊರೇಷನ್ ಬ್ಯಾಂಕ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ಕೂಡ ಆದಷ್ಟು ಪ್ರಯತ್ನವನ್ನ ಮಾಡಿ ಹೇಳಲಿಕ್ಕೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ, ಸೊ ಯಾರು ಕೊಟ್ಟಿದ್ದೀರಾ? ಸೊ ಯಾರು ಕೊಟ್ಟಿಲ್ಲ ಸರಿಯಾದ ಉತ್ತರವನ್ನ. ಸೊ ಸರಿಯಾದ ಉತ್ತರ ಏನು ಅಂದ್ರೆ, ಹಾಯ್ ರಿಜೇಶ್ವರಿ ಅವರೇ, ಆಪ್ಷನ್ A ಆಗಿದೆ. ಸೊ ನೋಡಿ, PNB, OBC ಮತ್ತೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ,
ಸೊ ಕೃಷ್ಣ ಅವರು ಮತ್ತೆ ವಿಶ್ವನಾಥ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. PNB, OBC ಮತ್ತೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಮೂರು ಬ್ಯಾಂಕುಗಳು ವಿಲೀನ ಆಗುವುದರೊಂದಿಗೆ ಎರಡನೇ ಅತಿದೊಡ್ಡ ಬ್ಯಾಂಕ್ ಅನ್ನ ಒಂದೇ ಘಟಕದಲ್ಲಿ ವಿಲೀನಗೊಳಿಸಲಾಗುತ್ತೆ. ಸೊ ನೋಡಿ, ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಆಗಸ್ಟ್ 30, 2019 ಈ ಒಂದು ಮೂರು ಪ್ರಮುಖ ಬ್ಯಾಂಕ್ಗಳ ಮರ್ಜರ್ಗಳ ಕುರಿತಾಗಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಸೊ ಯಾವ್ಯಾವ ಬ್ಯಾಂಕ್ ಅಂದ್ರೆ, PNB ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿದೆ, OBC ಅಂದ್ರೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಆಗಿದೆ, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೂರು ಬ್ಯಾಂಕ್ಗಳ ಮರ್ಜರ್ನೊಂದಿಗೆ ಎರಡನೆಯ ಅತಿದೊಡ್ಡ ಬ್ಯಾಂಕ್ ಅನ್ನ ರಚಿಸುವ ಒಂದು ಘಟಕವಾಗಿದೆ. ಸೊ ಹಾಯ್ ತಿಪ್ಪೇಶ್ ಅವರೇ. ಸೊ ಅದೇ ರೀತಿಯಾಗಿ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಿಲ್ ಬಿ ಆಂಕರ್ ಬ್ಯಾಂಕ್. ಈ ಮೂರು ಬ್ಯಾಂಕ್ಗಳಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ ಅಲ್ಲ, ಅದು ಆಂಕರ್ ಬ್ಯಾಂಕ್ ಆಗಿರುತ್ತೆ. ಸೊ ನೋಡಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಹಾಗೂ ಯುನೈಟೆಡ್ ಬ್ಯಾಂಕ್ ವಿಲೀನವಾಗಿದೆ. ಸೊ ಮೂರು ಬ್ಯಾಂಕ್ ವಿಲೀನದ ನಂತರ ಇದು ದೇಶದ ಎರಡನೆಯ ಅತಿದೊಡ್ಡ ಬ್ಯಾಂಕ್ ಆಗಲಿದೆ. ಸೊ ಒಟ್ಟು 18 ಲಕ್ಷ ಕೋಟಿ ರೂಪಾಯಿ ವಹಿವಾಟಿನ ಮೂಲಕ. ಸೊ ಅರ್ಜುನ್ ಅವರೇ, ಇಂಡಿಯಾಸ್ ಓಲ್ಡೆಸ್ಟ್ ಬ್ಯಾಂಕ್ ಆಕ್ಚುಲಿ ಅದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಇದೆ. 1770 ಆಯ್ತು. ಆದರೆ ಭಾರತೀಯರಿಂದ ಸ್ಟಾರ್ಟ್ ಮಾಡಿರುವಂತಹ ಒಂದು ಬ್ಯಾಂಕ್ ಯಾವುದು ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿದೆ. ಹಾಯ್ ತಿಪ್ಪೇಶ್ ಅವರೇ, ಹಾಯ್ ನಾಗರಾಜ್ ಅವರೇ, ಮತ್ತೆ ಹಾಯ್ ಗಿರೀಶ್ ನಾಯಕ್ ಅವರೇ. ಓಕೆ, ಸೊ ಈ ಒಂದು 18 ಲಕ್ಷ ಕೋಟಿ ವಹಿವಾಟಿನೊಂದಿಗೆ ಈ ಮೂರು ಬ್ಯಾಂಕ್ಗಳು ವಿಲೀನಗೊಳ್ಳುವುದರೊಂದಿಗೆ ಎರಡನೆಯ ಅತಿದೊಡ್ಡ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಯೂನಿಯನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್ ಮತ್ತೆ ಕಾರ್ಪೊರೇಷನ್ ಬ್ಯಾಂಕ್ಗಳ ನೆಕ್ಸ್ಟ್ ನೋಡಿ ಯೂನಿಯನ್ ಬ್ಯಾಂಕ್ ಆಂಧ್ರ ಬ್ಯಾಂಕ್ ಮತ್ತೆ ಕಾರ್ಪೊರೇಷನ್ ಬ್ಯಾಂಕ್ಗಳ ವಿಲೀನ ಮಾಡುವುದು ಇದು ದೇಶದ ಐದನೇ ಅತಿದೊಡ್ಡ ಬ್ಯಾಂಕ್ ಆಗಿ ಹೊರಹೊಮ್ಮಲಿದೆ. ಸೊ ಯಾವ ಮೂರು ಬ್ಯಾಂಕ್ಗಳು ಮರ್ಜ್ ಆಗುವ ಮೂಲಕ ಐದನೇ ದೊಡ್ಡ ಬ್ಯಾಂಕ್ ಆಗಲಿದೆ ಅಂದ್ರೆ ಯೂನಿಯನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್ ಮತ್ತೆ ಕಾರ್ಪೊರೇಷನ್ ಬ್ಯಾಂಕ್. ಸೊ ಈ ಮೂರು ಬ್ಯಾಂಕ್ಗಳು ವಿಲೀನ ಆಗುವುದರ ಮೂಲಕ. ಸೊ ಮೊದ್ಲು ಜ್ಯೋತಿಯವರೇ 14 ನ್ಯಾಷನಲೈಸ್ಡ್ ಬ್ಯಾಂಕ್ ಇತ್ತು, ಇವಾಗ ಎಲ್ಲಾ ಸೇರಿ 12 ಬ್ಯಾಂಕ್ಗಳನ್ನ ಮಾಡ್ಬೇಕು ಅಂತ, ಅಂದ್ರೆ ಎಲ್ಲಾ ರೀತಿಯ ಬ್ಯಾಂಕ್ಗಳನ್ನ ಮರ್ಜ್ ಮಾಡುವ ಮೂಲಕ 12 ಬ್ಯಾಂಕ್ಗಳನ್ನ ಮಾಡ್ಬೇಕು ಅನ್ನೋದರ ಕುರಿತಾಗಿ ಯೋಚನೆ ನಡೀತಾ ಇದೆ. ಓಕೆ, ಹಾಯ್ ಸಂಗೀತ ಅವರೇ. ಸೊ ಅದೇ ರೀತಿಯಾಗಿ ಐದನೆಯ ದೊಡ್ಡ ಬ್ಯಾಂಕ್ ಯಾವ್ದು ಆಗಲಿದೆ ಅಂದ್ರೆ ಯೂನಿಯನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್. ಸೊ ಅದಕ್ಕೆ ಹಾಕಿಲಾದಂತಹ ಒಂದು ವಹಿವಾಟು ಅಂದ್ರೆ 14.6 ಲಕ್ಷ ಕೋಟಿಯನ್ನ ನೀಡಲಾಗಿದೆ ಅಂತ ಈ ಒಂದು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅದರ ಕುರಿತಾಗಿ ಮಾಹಿತಿಯನ್ನ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಇಂಡಿಯನ್ ಬ್ಯಾಂಕ್, ಓಕೆ, ಇಂಡಿಯನ್ ಬ್ಯಾಂಕ್ ಮತ್ತು ಅಲಹಾಬಾದ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ ಮತ್ತೆ ಅಲಹಾಬಾದ್ ಬ್ಯಾಂಕ್ ವಿಲೀನ ಕೂಡ ಮಾಡಲಾಗುವುದು. ಸೊ ನೋಡಿ, ಈಗಾಗಲೇ ಎರಡು ಬ್ಯಾಂಕ್ಗಳ ಕುರಿತಾಗಿ ಹೇಳಿದ್ದೀನಿ. ಅದೇ ರೀತಿಯಾಗಿ ಇಂಡಿಯನ್ ಬ್ಯಾಂಕ್ ಮತ್ತೆ ಅಲಹಾಬಾದ್ ಬ್ಯಾಂಕ್ ವಿಲೀನ ಆಗುವುದರೊಂದಿಗೆ ಈ ಬ್ಯಾಂಕ್ಗಳ ವಿಲೀನದೊಂದಿಗೆ 8.08 ಲಕ್ಷ ಕೋಟಿ ಆಗಲಿದ್ದು ಇದು ಏಳನೆಯ ಅತಿದೊಡ್ಡ ಬ್ಯಾಂಕ್ ಆಗಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಅದರ ಕುರಿತಾಗಿ ಮಾಹಿತಿಯನ್ನ ಹೇಳಿದ್ದಾರೆ. ಸೊ ಮನೋಜ್ ಅವರೇ, ಬ್ಯಾಂಕ್ಗಳ ವಿಲೀನೀಕರಣಗಳ ಕುರಿತಾಗಿ ಒಂದ್ ಕ್ಲಾಸ್ ಅನ್ನ ಫುಲ್ ತಗೋತೀನಿ, ಯಾಕಂದ್ರೆ ಇದ್ರ ಮೇಲೆ ಬಹಳ ಟಾಪಿಕ್ಗಳು ಇದೆ. ಸೊ ಅದಕ್ಕೋಸ್ಕರ ಇದ್ರ ಮೇಲೆ ನಾನು ಒಂದು ಒನ್ ಡೇ ಒನ್ ಅವರ್ ಕ್ಲಾಸ್ ಅನ್ನ ತಗೋತೀನಿ. ಓಕೆ, ಸೊ ಪ್ರಮುಖವಾಗಿ ಇವಾಗ ಅಂದ್ರೆ ಎಷ್ಟಿತ್ತು ಅಂದ್ರೆ 22 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು, 22 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಇತ್ತು, ಮತ್ತೆ 46 ನ್ಯಾಷನಲ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಇತ್ತು. ಎಷ್ಟು? 46 ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳು ಇತ್ತು. ಆದರೆ ಇವಾಗ ವಿಲೀನ ಮಾಡುವುದರೊಂದಿಗೆ ಇವಾಗ ಎಲ್ಲಾ ಬ್ಯಾಂಕ್ಗಳನ್ನ ವಿಲೀನ ಮಾಡಿ, ಸೊ ಅವುಗಳ ಒಂದು ಪಟ್ಟಿಯನ್ನ ಅಂದ್ರೆ ಎಲ್ಲಾ ಬ್ಯಾಂಕ್ಗಳನ್ನ ಮಾಡಿ ಅದು ದೇಶಕ್ಕೆ ಒಳ್ಳೆ ರೀತಿಯಾದಂತಹ ಒಂದು ಬ್ಯಾಂಕ್ ವ್ಯವಸ್ಥೆಯನ್ನ ನೀಡಬೇಕು ಅಂತ ಈ ಒಂದು ಯೋಜನೆಯನ್ನ ಮಾಡಲಾಗುತ್ತೆ. ಸೊ ಹಾಗಾದ್ರೆ ಯಾವ ಯಾವ ಬ್ಯಾಂಕ್ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೇಕಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಮೊದಲನೆಯ ಅತಿದೊಡ್ಡ ಬ್ಯಾಂಕ್ ಯಾವುದು ಅಂದ್ರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಇವಾಗ ಎರಡನೆಯ ಅತಿದೊಡ್ಡ ಬ್ಯಾಂಕ್ ಯಾವುದು ಅಂದ್ರೆ PNB, OBC ಮತ್ತೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ ಆಗುವುದರೊಂದಿಗೆ. ಸೊ ಅರ್ಜುನ್ ಅವರೇ, ಬ್ಯಾಂಕ್ ಮೇಲೆ ನಾನು ಹೇಳ್ತಿದ್ದೇನಲ್ಲ, ಅದ್ರ ಮೇಲೆ ನಾನು ಒನ್ ಡೇ ತಗೋತೀನಿ, ಅವಾಗ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ನೋಡಿ, ಎರಡನೆಯ ಅತಿದೊಡ್ಡ ಬ್ಯಾಂಕ್ ಯಾವುದು ಅಂದ್ರೆ ಅದು PNB, OBC ಮತ್ತೆ ಯುನೈಟೆಡ್ ಬ್ಯಾಂಕ್ ಸೇರಿ ಎರಡನೆಯ ಅತಿದೊಡ್ಡ ಬ್ಯಾಂಕ್ ಆಗಿದೆ. ಮೂರನೆಯ ಅತಿದೊಡ್ಡ ಬ್ಯಾಂಕ್ ಯಾವುದು ಅಂದ್ರೆ ಅದು HDFC ಬ್ಯಾಂಕ್ ಆಗಿದೆ.
ಆಮೇಲೆ ನಾಲ್ಕನೆಯ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಐದನೆಯ ಅತಿ ದೊಡ್ಡ ಬ್ಯಾಂಕ್ ಕೆನರಾ ಬ್ಯಾಂಕ್ ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ಮರ್ಜರ್ ಆಗುವ ಮೂಲಕ ಅದು ಐದನೆಯ ಅತಿ ದೊಡ್ಡ ಬ್ಯಾಂಕ್ ಆಗಿದೆ. ಮತ್ತೆ ಯೂನಿಯನ್ ಆಂಧ್ರ ಪ್ರದೇಶ ಕಾರ್ಪೊರೇಷನ್ ಬ್ಯಾಂಕ್ ಸೇರಿ ಅದು ಏಳನೆಯ ಅತಿ ದೊಡ್ಡ ಬ್ಯಾಂಕ್ ಆಗಲಿದೆ. ಸೊ ಅದೇ ರೀತಿಯಾಗಿ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಇಂಡಿಯನ್ ಮತ್ತೆ ಅಲಹಾಬಾದ್ ಬ್ಯಾಂಕ್ಗಳು ಸೇರಿ ಒಟ್ಟು 10. ಸೊ ಒಟ್ಟು 10 ಪ್ರಮುಖ ಬ್ಯಾಂಕ್ಗಳ ಕುರಿತಾಗಿ ಪಟ್ಟಿಯನ್ನ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 2 ವರ್ಷಗಳ ಅವಧಿಗೆ ಭಾರತದ ಯಾವ ದೇಶದಿಂದ AWEB ಅನ್ನ ವಹಿಸಿಕೊಂಡಿದೆ? ಸೊ ಅಲ್ಬೇನಿಯಾ, ರೊಮಾನಿಯಾ, ಬೋಸ್ನಿಯಾ ಮತ್ತೆ ಕ್ರೋಶಿಯಾ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬೋದು. ಹಾಯ್ ಬಸವರಾಜ್ ಅವರೇ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸೊ ತಿಪ್ಪೇಶ್ ಅವರು, ಜ್ಯೋತಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಅದೇ ರೀತಿಯಾಗಿ 2 ವರ್ಷಗಳ ಅವಧಿಗೆ ಭಾರತದ ಯಾವ ದೇಶದಿಂದ AWEB ಅನ್ನ ವಹಿಸಿಕೊಂಡಿದೆ? ಸೊ ಇಂಡಿಯಾ ಪ್ರಮುಖವಾಗಿ ಈ ಒಂದು AWEB ಅನ್ನ ರೊಮೇನಿಯಾದಲ್ಲಿ 2 ವರ್ಷಗಳ ಅವಧಿಗೋಸ್ಕರ ಈ ಒಂದು AWEB ಅನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಈ ಒಂದು AWEB ಅಂದ್ರೆ ಏನು? ಹಾಯ್ ಪ್ರೀತಿ ಅವರೇ. ಸೊ ಇದೊಂದು ಮಲ್ಟಿಲ್ಯಾಟ್ರಲ್ ಪ್ಲಾಟ್ಫಾರ್ಮ್ ಯಾವುದಕ್ಕೋಸ್ಕರ ಅಂದರೆ ಇಲೆಕ್ಷನ್ ಮ್ಯಾನೇಜ್ಮೆಂಟ್ಗೋಸ್ಕರ. ಸೊ ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಅಕ್ರಾಸ್ ದ ವರ್ಲ್ಡ್ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಇಲೆಕ್ಷನ್ ನ ಒಂದು ಮ್ಯಾನೇಜ್ಮೆಂಟ್ ಬಾಡೀಸ್ ಗಳನ್ನ ವಹಿಸಿಕೊಳ್ಳುವುದಕ್ಕೋಸ್ಕರ ಭಾರತ 2 ವರ್ಷಗಳವರೆಗೆ AWEB ರೊಮಾನಿಯಾದ ಒಂದು ವಹಿಸಿಕೊಂಡಿದೆ. ಸೊ ಇದನ್ನ ಚೀಫ್ ಇಲೆಕ್ಷನ್ ಕಮಿಷನರ್ ಸುನೀಲ್ ಅರೋರಾ, ಚೀಫ್ ಇಲೆಕ್ಷನ್ ಕಮಿಷನರ್ ಆಗಿರುವಂತಹ ಸುನೀಲ್ ಅರೋರಾ ಅವರು, ಸೊ ಸುನೀಲ್ ಅರೋರಾ ಇದರ ಒಂದು ಅಂದ್ರೆ AWEB ಒಂದು ಚೇರ್ಮನ್ಶಿಪ್ ಅನ್ನ ಅವರು ವಹಿಸ್ಕೊತಿದ್ದಾರೆ. ಮತ್ತೆ ಈ ಒಂದು AWEB ಅಂದ್ರೆ ಇದರ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳ್ಬಹುದು. ಸೊ ಹಾಯ್ ಮಂಜು ಅವರೇ. ಸೊ ಇದರ ಒಂದು ಫುಲ್ ಫಾರ್ಮ್ ಏನಂದ್ರೆ ಅಸೋಸಿಯೇಷನ್ ಆಫ್ ವರ್ಲ್ಡ್ ಇಲೆಕ್ಷನ್ ಬಾಡೀಸ್. ಸೊ ಅಸೋಸಿಯೇಷನ್ ಆಫ್ ವರ್ಲ್ಡ್ ಇಲೆಕ್ಷನ್ ಬಾಡೀಸ್ 2019-21 ಒಂದು ಅವಧಿಯಲ್ಲಿ ಇದು ಅಸ್ತಿತ್ವಕ್ಕೆ ಬರಲಿದೆ. ಸೊ ಇದರ ಮೇನ್ ಉದ್ದೇಶ ಏನಂದ್ರೆ ಮಲ್ಟಿಲ್ಯಾಟ್ರಲ್ ಪ್ಲಾಟ್ಫಾರ್ಮ್ ಫಾರ್ ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಅಂದ್ರೆ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಟು ಶೇರ್ ದ ಬೆಸ್ಟ್ ಇಲೆಕ್ಟರಲ್ ಪ್ರಾಕ್ಟೀಸ್ ಅನ್ನ ಮಾಡ್ಲಿಕ್ಕೋಸ್ಕರ 2 ವರ್ಷಗಳ ಅವಧಿಗೆ ಭಾರತ ರೊಮಾನಿಯಾದೊಂದಿಗೆ AWEB ಅನ್ನ ವಹಿಸಿಕೊಂಡಿದೆ. ಸೊ ಹಾಯ್ ಸಂಗೀತಾ ಅವರೇ. ಸೊ ಸ್ಪೀಡ್ ಆಯ್ತಾ ಅಥವಾ ಸ್ಲೋ ಹೇಳ? ಓಕೆ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಸಚಿವಾಲಯವು ಇತ್ತೀಚೆಗೆ ಸೆಪ್ಟೆಂಬರ್ 15 ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸುವುದಾಗಿ ಘೋಷಿಸಿದೆ? ಫುಡ್ ಅಂಡ್ ಕನ್ಸ್ಯೂಮರ್ ಅಫೇರ್, ರೈಲ್ವೆ, ಟೆಕ್ಸ್ಟೈಲ್ ಮತ್ತೆ ಅಗ್ರಿಕಲ್ಚರ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಹಾಯ್ ರಾಹುಲ್ ಅವರೇ. ಸೊ ಆಪ್ಷನ್ ಎ ಅಂತ ಹೇಳಿದಂತಹ ವಿಶ್ವನಾಥ್ ಅವರು, ಅರ್ಜುನ್ ಅವರು, ನಾಗರಾಜ್ ಅವರು, ಸೊ ಕೀರ್ತನಾ, ರಿಜೇಶ್ವರಿ ಅವರು, ಸಂಗೀತಾ ಮತ್ತೆ ಕೃಷ್ಣ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಇಷ್ಟು ಕಾಣಿಸ್ತಿದೆ ಅಷ್ಟನ್ನ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫುಡ್ ಅಂಡ್ ಕನ್ಸ್ಯೂಮರ್ ಅಫೇರ್, ಮಂಜು ಅವರು ಕೂಡ, ಸೊ ಫುಡ್ ಅಂಡ್ ಕನ್ಸ್ಯೂಮರ್ ಅಫೇರ್ ಈ ಒಂದು ಸೆಪ್ಟೆಂಬರ್ 15 ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸುವುದಾಗಿ ಅದು ಘೋಷಣೆಯನ್ನ ಮಾಡಿದೆ. ಫುಡ್ ಅಂಡ್ ಈ ಒಂದು ಹಾಯ್ ಆದರ್ಶ್ ಅವರೇ, ಫುಡ್ ಅಂಡ್ ಕನ್ಸ್ಯೂಮರ್ ಅಫೇರ್ ಮಿನಿಸ್ಟ್ರಿ ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅನ್ನೋದನ್ನ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಘೋಷಣೆಯನ್ನ ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಈ ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ನಲ್ಲಿ ಕೂಡ ಈ ರೀತಿಯಾದಂತಹ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡಿಕೊಡ್ತೀವಿ ಅಂತ ಸೆಪ್ಟೆಂಬರ್ 15 ಇದು ಘೋಷಣೆ ಮಾಡಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಫುಡ್ ಅಂಡ್ ಕನ್ಸ್ಯೂಮರ್ ಅಫೇರ್. ಸೊ ಆಮೇಲೆ ಈ ಒಂದು ದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದು ಒಂದು ಗೌರ್ಮೆಂಟ್ನ ಒಂದು ಮಿನಿಸ್ಟ್ರಿ ಆಫ್ ಇಂಡಿಯಾ ಆಗಿದೆ, ಗೌರ್ಮೆಂಟ್ನ ಮಿನಿಸ್ಟ್ರಿ ಆಫ್ ಇಂಡಿಯಾ ಆಗಿದೆ. ಸೊ ಇದರ ಒಂದು ಆಫೀಸ್ ಹೋಲ್ಡರ್ ಇವಾಗ ಅಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ ಅವರು, ಯಾರು ಫುಡ್ ಅಂಡ್ ಕನ್ಸ್ಯೂಮರ್ ಈ ಒಂದು ಅಫೇರ್ಸ್ ನ ಮಿನಿಸ್ಟರ್ ಇವಾಗ ಇರೋರು ಯಾರು ಅಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ ರವರು. ಓಕೆ. ಸೊ ಇದರಲ್ಲಿ ಒಳಗೊಂಡಿರುವಂತಹ ಡಿಪಾರ್ಟ್ಮೆಂಟ್ಸ್ ಗಳಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್.
ಈ ಎರಡು ಡಿಪಾರ್ಟ್ಮೆಂಟ್ ಗಳನ್ನ ಫುಡ್ ಅಂಡ್ ಕನ್ಸ್ಯೂಮರ್ ಅಫೇರ್ ನಲ್ಲಿ ನೋಡಬಹುದು. ಇದರ ಸದ್ಯದ ಒಬ್ಬ ಮಿನಿಸ್ಟ್ರಿ ಯಾರು ಅಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ ಆಗಿದ್ದಾರೆ. ಮತ್ತೆ ಈ ಒಂದು 15 ಸೆಪ್ಟೆಂಬರ್ 2019 ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡುವುದಾಗಿ ಅದು ಘೋಷಣೆಯನ್ನ ಮಾಡಿಕೊಂಡಿದೆ. ಓಕೆ, ಸೊ ಸೈಬರ್ ಅಪರಾಧ ತನಿಖೆಯ 1ನೇ ಅಂದ್ರೆ ಮೊದಲನೆಯ ರಾಷ್ಟ್ರೀಯ ಸಮ್ಮೇಳನವನ್ನ ಯಾವ ನಗರ ಆಯೋಜಿಸಿದೆ? ಸೊ ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಸೊ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅದು ನನ್ನ ಕಡೆಯಿಂದ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ರಿಫ್ರೆಶ್ ಮಾಡ್ಕೊಳ್ಳಿ ರಿಜೇಶ್ವರಿ ಅವರೇ. ಓಕೆ, ಸರಿಯಾದ ಉತ್ತರವನ್ನ ವಿಶ್ವನಾಥ್ ಅವರು, ರಿಜೇಶ್ವರಿ ಅವರು ಮತ್ತೆ ವಿಜಯಶ್ರೀ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಮತ್ತೆ ತಿಪ್ಪೇಶ್ ಅವರು, ಮಂಜು ಅವರು ಕೂಡ. ಸೈಬರ್ ಅಪರಾಧ ತನಿಖೆಯ ಮೊದಲನೆಯ ರಾಷ್ಟ್ರೀಯ ಸಮ್ಮೇಳನವನ್ನ ಯಾವ ನಗರ ಆಯೋಜಿಸಿದೆ ಅಂದ್ರೆ ಸರಿಯಾದ ಉತ್ತರ ಮುಂಬೈ. ಸೊ ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್, ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ನ ಮೊದಲ ಒಂದು ಕಾನ್ಫರೆನ್ಸ್ ಅನ್ನ ನ್ಯೂ ಡೆಲ್ಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ಸೈಬರ್ ಫೋರೆನ್ಸಿಕ್ ಮತ್ತೆ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಎರಡು ಡಿಪಾರ್ಟ್ಮೆಂಟ್ ಗಳು ಸೇರಿ ಈ ಒಂದು ಮೊದಲನೆಯ ಕಾನ್ಫರೆನ್ಸ್ ಅನ್ನ ಮುಂಬೈ ಹೇಳಿಲ್ಲ ನಾನು, ನ್ಯೂ ಡೆಲ್ಲಿ ಅಂತ ಹೇಳಿದ್ದು. ಸೊ ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಕಾನ್ಫರೆನ್ಸ್ ಅನ್ನ ಇಡಲಾಗಿದೆ. ಯಾವಾಗ ಇಡಲಾಗಿತ್ತು ಅಂದ್ರೆ ಸೆಪ್ಟೆಂಬರ್ 4 ಮತ್ತೆ 5 ತಾರೀಕು 2019 ಅವಧಿಯಲ್ಲಿ ಈ ಒಂದು ಮೊದಲನೆಯ ಕಾನ್ಫರೆನ್ಸ್ ಅನ್ನ. ಓಕೆ ಆಯ್ತು, ತಪ್ಪಾಗಿರ್ಬಹುದು, ಆದ್ರೆ ನ್ಯೂ ಡೆಲ್ಲಿ ಆಗಿದೆ. ಓಕೆ, ಈ ಒಂದು ಮೊದಲನೆಯ ಕಾನ್ಫರೆನ್ಸ್ ಅನ್ನ ನ್ಯೂ ಡೆಲ್ಲಿಯಲ್ಲಿ ಇಡಲಾಯಿತು. ಮತ್ತೆ ಈ ಒಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹೆಡ್ ಕ್ವಾರ್ಟರ್ ಆಗಿರುವಂತಹ ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಮೊದಲನೆಯ ಕಾನ್ಫರೆನ್ಸ್ ಅನ್ನ ಇಡಲಾಗಿತ್ತು. ಇದನ್ನ ಇನಾಗ್ರೇಟ್ ಮಾಡಿದವರು ಯಾರು ಅಂದ್ರೆ ಸಿಬಿಐ ಡೈರೆಕ್ಟರ್ ಆಗಿರುವಂತಹ ರಿಷಿ ಕುಮಾರ್ ಶುಕ್ಲಾ ಅವರು. ಸೊ ಸಿಬಿಐ ಡೈರೆಕ್ಟರ್ ಆಗಿರುವಂತಹ ರಿಷಿ ಕುಮಾರ್ ಶುಕ್ಲಾ. ಓಕೆ, ಸೊ ಇದ ಅಂದ್ರೆ ಮೊದಲನೇದು ಆ ರೀತಿ ಪ್ರಶ್ನೆಗಳು ಬರುತ್ತೆ, ಅದಕ್ಕೋಸ್ಕರ ಸಿಬಿಐ ವತಿಯಿಂದ ಮೊದಲನೇ ಕಾನ್ಫರೆನ್ಸ್ ಅನ್ನ ಇಡಲಾಗಿತ್ತು ನ್ಯೂ ಡೆಲ್ಲಿಯಲ್ಲಿ. ಸೊ ಅದರಲ್ಲಿ ಈ ಒಂದು ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮತ್ತೆ ಸೈಬರ್ ಫೋರೆನ್ಸಿಕ್ ಎರಡು ಸಂಯೋಗದೊಂದಿಗೆ ಈ ಒಂದು ಮೊದಲನೆಯ ರಾಷ್ಟ್ರೀಯ ಸಮ್ಮೇಳನವನ್ನ ನ್ಯೂ ಡೆಲ್ಲಿಯಲ್ಲಿ ಇಡಲಾಯಿತು. ಇದು ಸಿಬಿಐನ ಮುಖ್ಯ ಕಚೇರಿ ಕೂಡ ಇರುವುದು ನ್ಯೂ ಡೆಲ್ಲಿಯಲ್ಲಿ. ಮತ್ತೆ ಈ ಒಂದು ಸಿಬಿಐ ಡೈರೆಕ್ಟರ್ ಯಾರು ಇದಾರಂದ್ರೆ ಇವಾಗಿಂದು ರಿಷಿ ಕುಮಾರ್ ಶುಕ್ಲಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಸೊ 4th ಸೆಪ್ಟೆಂಬರ್, 3rd ಸೆಪ್ಟೆಂಬರ್, 8th ಸೆಪ್ಟೆಂಬರ್ ಮತ್ತೆ 7th ಸೆಪ್ಟೆಂಬರ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹೈ ಸಿಬ್ಲಿಂಗ್ ವಿಶರ್ ಅವರೇ. ಸೊ ಸರಿಯಾದ ಉತ್ತರವನ್ನ ಜ್ಯೋತಿ ಅವರು, ರಿಜೇಶ್ವರಿ ಅವರು, ತಿಪ್ಪೇಶ್ ಅವರು, ವಿಶ್ವನಾಥ್, ಪ್ರಶಾಂತ್, ಸಂಗೀತಾ ಮತ್ತೆ ವಿಜಯಶ್ರೀ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ, ಸೊ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅನ್ನ ನಾವು ಪ್ರಪಂಚದಾದ್ಯಂತ ಈ ಒಂದು ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ 8 ಇದನ್ನ ಆಚರಣೆ ಮಾಡ್ತೀವಿ. ಸೊ ಈ ಒಂದು ದಿನದ ಪ್ರಮುಖ ಅಂಶ ಏನಂದ್ರೆ, ಸೊ ಈ ಒಂದು ವರ್ಲ್ಡ್ ಲಿಟ್ರಸಿ ರೇಟ್ ಕುರಿತಾಗಿ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಈ ಒಂದು ಸಾಕ್ಷರತಾ ದಿನವನ್ನ ಪ್ರತಿ ವರ್ಷ 8 ಸೆಪ್ಟೆಂಬರ್ ಆಚರಣೆಯನ್ನ ಮಾಡ್ತೀವಿ. ಇದರ ಒಂದು ಪ್ರಮುಖವಾದ ಏಮ್ ಏನಂದ್ರೆ, ಸೊ ಮೊಬಿಲೈಸ್ ಪಬ್ಲಿಕ್ ಒಪಿನಿಯನ್ ಅಂದ್ರೆ ಜನರಿಂದ ಇದರ ಕುರಿತಾಗಿ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡುವ ಮೂಲಕ ಈ ಒಂದು ಸಾಕ್ಷರತೆಯನ್ನ ಪಡೀಲಿಕ್ಕೆ ಯಾರು ಕಷ್ಟವನ್ನ ಪಡ್ತಿದ್ದಾರೆ ಅವರಿಗೆ ಇದು ರೀಚ್ ಆಗುವ ಹಾಗೆ ಮಾಡುವುದು, ಮತ್ತೆ ಸಾಕ್ಷರತೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ನೀಡೋದು ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಪ್ರಮುಖ ಉದ್ದೇಶ. ಸೊ ಯಾವಾಗ ಆಚರಣೆ ಮಾಡ್ತೀವಿ? 8 ಸೆಪ್ಟೆಂಬರ್. ಹಾಗಾದ್ರೆ 2019 ಈ ಒಂದು ಸಾಕ್ಷರತಾ ದಿನದ ಥೀಮ್ ಏನಾಗಿತ್ತು ಅಂದರೆ ಲಿಟ್ರಸಿ ಅಂಡ್ ಮಲ್ಟಿಲಿಂಗ್ವಲಿಸಂ. ಸೊ ಲಿಟ್ರಸಿ ಅಂಡ್ ಮಲ್ಟಿಲಿಂಗ್ವಲಿಸಂ ಇದು 2019 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಥೀಮ್ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು
ದಿನ ಅಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಅಂದ್ರೆ ಸಾಲಿಡಾರಿಟಿ ವಿತ್ ದ ಸೆಲೆಬ್ರೇಷನ್. ಸೊ ಅಂದ್ರೆ ಈ ಸಾಕ್ಷರತಾ ಕುರಿತಾಗಿ ಅವೇರ್ನೆಸ್ ಮಾಡುವ ಮೂಲಕ ಇದನ್ನ ಸೆಲೆಬ್ರೇಟ್ ಮಾಡುವಂತಹ ಪ್ರಮುಖ ದಿನ. ಹಾಯ್ ಚಿದಾನಂದ್ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಯಾವ ಭಾರತೀಯ ಕುಸ್ತಿ ಪಟುಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ? ಪವನ್ ಕುಮಾರ್, ಯೋಗೇಶ್ ದತ್ತ, ಬಜರಂಗ್ ಪುನಿಯಾ ಮತ್ತೆ ಪವನ್ ಕುಮಾರ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ವಿಶ್ವನಾಥ್ ಅವರು, ರಿಜೇಶ್ವರಿ ಅವರು, ಬಸವರಾಜ್, ಜ್ಯೋತಿ, ಸಂಗೀತಾ ಅವರು, ಸಿದ್ದಲಿಂಗೇಶ್ವರ್ ಅವರು, ಪ್ರಶಾಂತ್, ಆದರ್ಶ್ ಮತ್ತೆ ಮಂಜು ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಮತ್ತೆ ತಿಪ್ಪೇಶ್ ಅವರು ಕೂಡ. ಸೊ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಭಾರತೀಯ ಕುಸ್ತಿಪಟುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತ ಕುಸ್ತಿಪಟು ಯಾರು ಅಂದ್ರೆ ಬಜರಂಗ್ ಪುನಿಯಾ. ಸೊ ಅದೇ ರೀತಿಯಾಗಿ ಇಂಡಿಯಾ ಸ್ಟಾಪ್ ರೆಸ್ಲರ್ ಅಂದ್ರೆ ಕುಸ್ತಿ ಪಟು ಆಗಿರುವಂತಹ ಬಜರಂಗ್ ಪುನಿಯಾ ಅವರಿಗೆ ಈ ಒಂದು ಪ್ರಯಾರಿಟಿಯನ್ನ ನೀಡಲಾಗಿದೆ. ಸೊ ಇವರು 65 kg ಫ್ರೀ ಸ್ಟೈಲ್ ರೆಸ್ಲಿಂಗ್ ನಲ್ಲಿ ಈ ಒಂದು ಕ್ಯಾಟಗರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನ ಅವರು ಗೆದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಏನು ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನ ಗೆಲ್ಲುವ ಮೂಲಕ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಇವರಿಗೆ ಏನು ಬಜರಂಗ್ ಪುನಿಯಾ ಅವರಿಗೆ ಭಾರತೀಯ ಕುಸ್ತಿಪಟುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಮತ್ತೆ ಈ ಒಂದು 2-time ಒಲಿಂಪಿಕ್ ಮೆಡಲಿಸ್ಟ್ ಆಗಿರುವಂತಹ 2-time ಮೆಡಲಿಸ್ಟ್ ಆಗಿರುವಂತಹ ಒಲಿಂಪಿಕ್ ಮೆಡಲಿಸ್ಟ್ ಆಗಿರುವಂತಹ ಸುಶೀಲ್ ಕುಮಾರ್ ಅವರಿಗೆ ಅವರು ಇಂಡಿಯಾಸ್ ಓನ್ಲಿ ಗೋಲ್ಡ್ ಮೆಡಲಿಸ್ಟ್, ಇಂಡಿಯಾಸ್ ಓಲ್ಡಿ ಓನ್ಲಿ ಗೋಲ್ಡ್ ಮೆಡಲಿಸ್ಟ್ ಯಾರು ಅಂದ್ರೆ ಅದು ಸುಶೀಲ್ ಕುಮಾರ್ ಅವರು. ಓಕೆ, ಸೊ ಇದು ನಾನು ಇಂಡಿಯಾದ ಬಗ್ಗೆ ಹೇಳ್ತಾ ಇದ್ದೀನಿ, ವರ್ಲ್ಡ್ ನಂಗೆ ಅಷ್ಟೇ ಗೊತ್ತಿಲ್ಲ. ಓಕೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ಯೂನಿಯನ್ ಟೆರಿಟರಿ ಸಾಮಾನ್ಯ ಹೈಕೋರ್ಟ್ ಹೊಂದಿದೆ? ಸೊ ಜಮ್ಮು ಮತ್ತೆ ಕಾಶ್ಮೀರ್ ಅಂಡ್ ಲಡಾಖ್, ಲಡಾಖ್ ಅಂಡ್ ದಮನ್ ಅಂಡ್ ಡಿಯು, ಲಡಾಖ್ ಮತ್ತೆ ಲಕ್ಷದ್ವೀಪ್, ಲಕ್ಷದ್ವೀಪ್ ಮತ್ತೆ ದಮನ್ ಅಂಡ್ ಡಿಯು ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ಉದಯ್ ಅವರೇ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅರ್ಜುನ್ ಅವರು, ತಿಪ್ಪೇಶ್ ಅವರು, ಮತ್ತೆ ವಿಶ್ವನಾಥ್ ಅವರು, ಸಂಗೀತಾ ಅವರು, ಪ್ರೀತಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಯಾವ ಒಂದು ಯೂನಿಯನ್ ಟೆರಿಟರೀಸ್ ಸಾಮಾನ್ಯ ಹೈಕೋರ್ಟ್ ಅನ್ನ ಹೊಂದುತ್ತಾ ಇದೆ ಅಂದ್ರೆ ಈ ಒಂದು 370ನೇ ವಿಧಿ ರದ್ದತಿಯ ನಂತರ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಲಡಾಖ್ ಸಾಮಾನ್ಯ ಹೈಕೋರ್ಟ್ ಅನ್ನ ಹೊಂದುತ್ತಾ ಇದೆ. ಓಕೆ, ಹಾಯ್ ಶರತ್ ಅವರೇ. ಜಮ್ಮು ಕಾಶ್ಮೀರ ಮತ್ತೆ ಲಡಾಖ್ ಇದ್ದುದು ಒಂದು ಕಾಮನ್ ಹೈಕೋರ್ಟ್ ಅನ್ನ ಇನ್ ಮುಂದೆ ಹೊಂದಲಿದೆ. ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಇದು ಇವಾಗ ಅಂಡರ್ ದ ಸೆಂಟರ್ಸ್ ಅಂದ್ರೆ ಕೇಂದ್ರದ ಒಂದು ಅನೌನ್ಸ್ಮೆಂಟ್ ಆದ ಮೇಲೆ ಮತ್ತೆ ಅದೇ ರೀತಿಯಾಗಿ 370ನೇ ವಿಧಿಯನ್ನ ರದ್ದತಿ ಮಾಡಿದ ಮೇಲೆ ಈ ಒಂದು ಯೂನಿಯನ್ ಟೆರಿಟರಿಯಾಗಿ ಜಮ್ಮು ಮತ್ತು ಕಾಶ್ಮೀರವನ್ನ ಮತ್ತೆ ಲಡಾಖ್ ಅನ್ನ ಯೂನಿಯನ್ ಟೆರಿಟರಿಯಾಗಿ ಘೋಷಣೆ ಮಾಡಲಾಯಿತು. ಸೊ ಅದಕ್ಕೋಸ್ಕರ ಕೇಂದ್ರದ ಒಂದು ಮಾಹಿತಿಯ ಪ್ರಕಾರ ಅಂದ್ರೆ ಕೇಂದ್ರ ಈ ಎರಡು ಯೂನಿಯನ್ ಟೆರಿಟರೀಸ್ ಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದೇ ಒಂದು ಸಾಮಾನ್ಯ ಹೈಕೋರ್ಟ್ ಅನ್ನ ನೀಡಬೇಕು ಅನ್ನುವಂತ ಒಂದು ವರದಿಯನ್ನ ಅದು ಸಲ್ಲಿಸಿದೆ. ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನ ಯೂನಿಯನ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿರುವಂತಹ ರಾಜೀವ್ ಅವರು ಇದರ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಇನ್ ಮುಂದೆ ಜಮ್ಮು ಮತ್ತೆ ಕಾಶ್ಮೀರ, ಲಡಾಖ್ ಒಂದೇ ಆದ ಸಾಮಾನ್ಯ ಹೈಕೋರ್ಟ್ ಅನ್ನ ಒಳಗೊಂಡಿದೆ. ಮತ್ತೆ ಜಮ್ಮು ಮತ್ತು ಕಾಶ್ಮೀರ ತನ್ನದೇ ಆದಂತಹ ಶಾಸಕಾಂಗವನ್ನ ಒಳಗೊಂಡಿದೆ, ಲಡಾಖ್ ತನ್ನದೇ ಆದಂತಹ ಒಂದು ಶಾಸಕಾಂಗವನ್ನ ಉಳಿದ ಟೆರಿಟರಿ ಅಂತೆ ಅಂದ್ರೆ ಲಕ್ಷದ್ವೀಪ್, ದಮನಂದಿಯು ಅದರ ತರ ಇದು ತನ್ನದೇ ಆದಂತಹ ಸೊ ಅದು ಅದರ ಕುರಿತಾಗಿ ಘೋಷಣೆ ಆಗಿದೆ, ಎಲ್ಲಾನು ಆಗಿದೆ ಮನೋಜ್ ಅವರೇ, ಆಗಿದೆ. ಸೊ ಓಕೆ, ಸೊ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಡೆಲ್ಲಿ ಮಾತ್ರ ಈ ಎರಡು ಯೂನಿಯನ್ ಟೆರಿಟರೀಸ್ ಮಾತ್ರ ತನ್ನದೇ ಆದ ಒಂದು ಶಾಸಕಾಂಗವನ್ನ ಹೊಂದಿದೆ. ಆದ್ರೆ ಉಳಿದ ಯಾವುದೇ ಒಂದು ಕೇಂದ್ರಾಡಳಿತ ಪ್ರದೇಶ ತನ್ನ ಒಂದು ತನ್ನದೇ ಆದ ಶಾಸಕಾಂಗವನ್ನ ಹೊಂದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಸೊ ಕಟ್ಟಡ ಕ್ಷೇತ್ರದಲ್ಲಿ ಇಂಧನ ದಕ್ಷತೆ ಕುರಿತು ಇಲ್ಲ ಮನೋಜ್ ಅವರೇ, ಆಗಿದೆ ಇವಾಗಾಗ್ಲೇ ಅಲ್ಲಿ ಫ್ಲಾಗ್ ಅನ್ನ ನಾವು ಇದ್ ಮಾಡಿದೀವಿ, ಅಲ್ಲಿ ಈಗಾಗ್ಲೇ 50 ಯೂನಿವರ್ಸಿಟಿಗಳನ್ನ ತೆಗಿಲಿಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಸೊ ಎಲ್ಲ ಆಗಿದೆ ಅಲ್ಲಿ.
ಓಕೆ, ಈ ಕೆಳಗಿನವುಗಳಲ್ಲಿ ಯಾವ ಯೂನಿಯನ್ ಟೆರಿಟರೀಸ್ ವಿಧಾನ ಪರಿಷತ್ ಇವಾಗಿಂದ ಓಕೆ, ಈ ಕೆಳಗಿನವುಗಳಲ್ಲಿ ಯಾವ ಯೂನಿಯನ್ ಸಾರಿ ಕಟ್ಟಡ ಕ್ಷೇತ್ರದಲ್ಲಿ ಇಂಧನ ದಕ್ಷತೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಅಂಗನ್ ಯಾವ ನಗರದಲ್ಲಿ ನಡೆಯಿತು? ಸೊ ಅಂಗನ್ ಯಾವ ನಗರದಲ್ಲಿ ನಡೆಯಿತು? ನ್ಯೂ ಡೆಲ್ಲಿ, ಆಗ್ರಾ, ಪುಣೆ, ಮುಂಬೈ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಜೊತೆಯವರೇ ಹೇಳ್ತೀನಂತೆ. ಸೊ ಸರಿಯಾದ ಉತ್ತರವನ್ನ ಅರ್ಜುನ್ ಅವರು, ವಿಶ್ವನಾಥ್ ಅವರು, ತಿಪ್ಪೇಶ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಸೊ ಕಟ್ಟಡ ಕ್ಷೇತ್ರದಲ್ಲಿ ಇಂಧನ ದಕ್ಷತೆ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನವಾದಂತಹ ಅಂಗನನ್ನ ಯಾವ ನಗರದಲ್ಲಿ ನಡೆಸಲಾಯ್ತು ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ನಡೆಸಲಾಯ್ತು. ಸೊ ಇದು ಯಾವಾಗ ಆಯ್ತು ಅಂದ್ರೆ September 9, 2019 ನ್ಯೂ ಡೆಲ್ಲಿಯಲ್ಲಿ. ಸೊ ಹಾಗಾದ್ರೆ ಈ ಒಂದು ಅಂಗನ್ನ ಒಂದು ಫುಲ್ ಫಾರ್ಮ್ ಏನಂದ್ರೆ, ಸೊ ಅಂಗನ್ ಅಂದ್ರೆ ಆಗ್ಯುಮೆಂಟಿಂಗ್ ನೇಚರ್ ಬೈ ಗ್ರೀನ್ ಅಫೋರ್ಡೆಬಲ್ ನ್ಯೂ ಹ್ಯಾಬಿಟ್ಯಾಟ್. ಸೊ ಇದು ಇಂಧನ ದಕ್ಷತೆಗೋಸ್ಕರ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವಾದ ಅಂಗನನ್ನ ನ್ಯೂ ಡೆಲ್ಲಿಯಲ್ಲಿ September 9, 2019 ಆಯೋಜನೆ ಮಾಡಲಾಗಿತ್ತು. ಇದರ ಒಂದು ಪ್ರಮುಖ ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಎನರ್ಜಿ ಎಫಿಸಿಯನ್ಸಿ ಪ್ರಮುಖವಾಗಿ ಈ ಒಂದು ಬಿಲ್ಡಿಂಗ್ ಸೆಕ್ಟರ್ಗಳಲ್ಲಿ, ಸೊ ಬಿಲ್ಡಿಂಗ್ ಸೆಕ್ಟರ್ನಲ್ಲಿ ಈ ಒಂದು ಸಮ್ಮೇಳನವನ್ನ September 9, 2019 ನ್ಯೂ ಡೆಲ್ಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾನ್ಫರೆನ್ಸ್ ಅನ್ನ ಆರ್ಗನೈಸ್ ಮಾಡಿದ್ದು ಯಾರು ಅಂದ್ರೆ ಇಂಡಿಯಾಸ್ ಬ್ಯೂರೋ ಆಫ್ ಎನರ್ಜಿ ಎಫಿಸಿಯನ್ಸಿ. ಯಾವುದು? ಇಂಡಿಯಾಸ್ ಬ್ಯೂರೋ ಆಫ್ ಎನರ್ಜಿ ಎಫಿಸಿಯನ್ಸಿ ಈ ಒಂದು ಏನು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಆಯೋಜನೆ ಮಾಡಿತ್ತು. ಯಾವ ಒಂದು ಸಂಸ್ಥೆಯೊಂದಿಗೆ ಕೊಲಾಬರೇಷನ್ ಮಾಡಿಕೊಳ್ಳುವ ಮೂಲಕ ಅಂದ್ರೆ GIZ, ಈ ಒಂದು ಜರ್ಮನ್ ಟೆಕ್ನಿಕಲ್ ಕಾರ್ಪೊರೇಷನ್ ಮತ್ತೆ ಇಂಡಿಯಾಸ್ ಬ್ಯೂರೋ ಆಫ್ ಎನರ್ಜಿ ಎಫಿಸಿಯನ್ಸಿ ಇವೆರಡೂ ಪ್ರಮುಖ ಸಂಸ್ಥೆಗಳು ಕೊಲಾಬರೇಟ್ ಆಗುವುದರೊಂದಿಗೆ ಇಂಧನ ದಕ್ಷತೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವಾದ ಅಂಗನ್, ಸೊ ಆಗ್ಯುಮೆಂಟಿಂಗ್ ನೇಚರ್ ಬೈ ಗ್ರೀನ್ ಅಫೋರ್ಡೆಬಲ್ ನ್ಯೂ ಹ್ಯಾಬಿಟ್ಯಾಟ್ ಅನ್ನ ನ್ಯೂ ಡೆಲ್ಲಿಯಲ್ಲಿ September 9, 2019 ಆಯೋಜನೆ ಮಾಡಿತು. ಸೊ ಯಾರ್ಯಾರಿಗೆ ಈ ಒಂದು ನನ್ನ ವಾಯ್ಸ್ ಬ್ರೇಕ್ ಆಗ್ತಿದೆ, ಸೊ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆಯಾ, ವಾಯ್ಸ್ ಬ್ರೇಕ್ ಆಗ್ತಿದೆಯಾ? ಓಕೆ, ಇಲ್ಲಲ್ಲ. ಸೊ ರಿಜೇಶ್ವರಿ ಅವರೇ, ನಿಮ್ಮ ಒಂದು ಫೋನ್ ನಲ್ಲಿ ಪ್ರಾಬ್ಲಮ್ ಇರಬೇಕು, ಒಂದ್ಸಲ ನೀವು ಇದ್ ಮಾಡ್ಕೊಳ್ಳಿ, ರಿಫ್ರೆಶ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗತ್ತೆ. ಸೊ ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರ ಭಾಷಣಗಳನ್ನ ಆಧರಿಸಿದ ಪುಸ್ತಕದ ಹೆಸರೇನು? ಅವರ ಎರಡನೆಯ ಆವೃತ್ತಿಯನ್ನ ಇತ್ತೀಚೆಗೆ ಉಪಾಧ್ಯಕ್ಷರು ಬಿಡುಗಡೆ ಮಾಡಿದ್ರು. ಸೊ ಅದು ಯಾವುದು? ಲೋಕತಂತ್ರಕ್ಕೆ ಸ್ವರ್, ಭಾರತ್ಕೆ ಸ್ವರ್, ದೇಶಕ್ಕೆ ಸ್ವರ್, ಜನತಾಕ್ಕೆ ಸ್ವರ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ತಿಪ್ಪೇಶ್ ಅವರು ಮತ್ತೆ ರಿಜೇಶ್ವರಿ ಅವರು ಮಾತ್ರ ಕೊಟ್ಟಿರೋದು. ಸೊ ಅಧ್ಯಕ್ಷರಾದಂತಹ ರಾಮನಾಥ್ ಕೋವಿಂದ್ ಅವರ ಭಾಷಣಗಳನ್ನ, ಅಂದ್ರೆ ಅವರು ಬೇರೆ ಬೇರೆ ಕಾನ್ಫರೆನ್ಸ್ ಅಲ್ಲಿ ಹೋಗಿರುವಂತಹ ಭಾಷಣಗಳನ್ನ ಆಧರಿಸಿ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಸೊ ಇದು ಎರಡನೆಯ ಆವೃತ್ತಿಯ ಪುಸ್ತಕವಾಗಿತ್ತು, ಇದನ್ನ ಬಿಡುಗಡೆ ಮಾಡಿದ್ರು ಉಪಾಧ್ಯಕ್ಷರು. ಸೊ ಆ ಒಂದು ಪುಸ್ತಕ ಯಾವುದು ಅಂದ್ರೆ ಲೋಕತಂತ್ರಕ್ಕೆ ಸ್ವರ ಆಗಿದೆ. ಸೊ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಇದೊಂದು ಏನು ಬುಕ್ ಅನ್ನ ಅವರು ಪಬ್ಲಿಷ್ ಮಾಡಿದ್ರು. ಯಾವ ಒಂದು ಅಂದ್ರೆ ರಾಮನಾಥ್ ಕೋವಿಂದ್ ಅವರು ಏನು ಹೋದಂತಹ ಪ್ರಮುಖ ಕಾನ್ಫರೆನ್ಸ್ಗಳಲ್ಲಿ ಮಾಡಿದಂತಹ ಆಯ್ದ ಭಾಷಣಗಳನ್ನ ಆಧರಿಸಿ ಈ ಒಂದು ಬುಕ್ ಅನ್ನ ಪ್ರಿಪೇರ್ ಮಾಡಲಾಗಿದೆ. ಯಾವುದು ಅಂದ್ರೆ ಲೋಕತಂತ್ರಕ್ಕೆ ಸ್ವರ್. ಸೊ ಇದನ್ನ ರಾಮನಾಥ್ ಅವರ ಎರಡನೆಯ ಪ್ರಮುಖ ಪುಸ್ತಕವಾಗಿದೆ ಲೋಕತಂತ್ರಕ್ಕೆ ಸ್ವರ್ ಅಂತ. ಅದೇ ರೀತಿಯಾಗಿ ಇವರ ದ ರಿಪಬ್ಲಿಕನ್ ಎಥನಿಕ್ ಕೂಡ ಇವರ ಎರಡು ಪುಸ್ತಕಗಳು. ಮೊದಲನೇದು ಲೋಕತಂತ್ರಕ್ಕೆ ಸ್ವರ್ ಆಗಿದೆ, ಇನ್ನೊಂದು ದ ರಿಪಬ್ಲಿಕನ್ ಎಥನಿಕ್. ಈ ಎರಡೂ ಪ್ರಮುಖ ಪುಸ್ತಕಗಳನ್ನ ರಾಮನಾಥ್ ಕೋವಿಂದ್ ಅವರ ಭಾಷಣಗಳ ಆಧಾರದ ಮೇಲೆ ಈ ಒಂದು ಪುಸ್ತಕವನ್ನ ರೆಡಿ ಮಾಡಲಾಗಿದೆ. ಈ ಎರಡು ಬುಕ್ಗಳ ಕಂಪಿಲೇಷನ್ ಅನ್ನ ಪ್ರಮುಖವಾಗಿ 95 ಸ್ಪೀಚಸ್ಗಳಲ್ಲಿ ಅಂದ್ರೆ ಭಾಷಣಗಳನ್ನ
ಈ ಒಂದು ಪ್ರೆಸಿಡೆಂಟ್ ಆಗಿರುವಂತಹ ರಾಮನಾಥ್ ಕೋವಿಂದ್ ರವರು ಮಾಡಿರುವಂತಹ 95 ಭಾಷಣಗಳನ್ನ ಈ ಎರಡು ಬುಕ್ಗಳಲ್ಲಿ ನಾವು ನೋಡಬಹುದಾಗಿದೆ. ಓಕೆ, ಇತ್ತೀಚೆಗೆ ನಿಧನರಾದ ಸ್ವತಂತ್ರ ಹೋರಾಟಗಾರ ಹೀರಾಲಾಲ್ ಶರ್ಮಾ ಅವರು ರಾಜಸ್ಥಾನದ ಯಾವ ನಗರದಿಂದ ಬಂದವರು? ಉದಯ್ಪುರ್, ಬಿಕನೇರ್, ಜೋಧ್ಪುರ್ ಮತ್ತೆ ಜೈಪುರ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬೋದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸೊ ಅರ್ಜುನ್ ಅವರು, ಬಸವರಾಜ್ ಅವರು, ತಿಪ್ಪೇಶ್ ಅವರು, ಶರತ್ ಅವರು, ಪ್ರಶಾಂತ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಇತ್ತೀಚೆಗೆ ನಿಧನರಾದ ಸ್ವತಂತ್ರ ಹೋರಾಟಗಾರ ಹೀರಾಲಾಲ್ ಶರ್ಮಾ ಅವರು ರಾಜಸ್ಥಾನದ ಬಿಕನೇರ್ ನಗರದಿಂದ ಬಂದವರು. ಸೊ ಹೀರಾಲಾಲ್ ಶರ್ಮಾ ತುಂಬಾನೇ ಒಂದು ಫೇಮಸ್ ಆಗಿರುವಂತಹ ಫ್ರೀಡಮ್ ಫೈಟರ್ ಆಗಿದ್ದಾರೆ. ಸೊ ಅವರು ತಮ್ಮ 95ನೆಯ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದರು. ಇವರು ಈ ಒಂದು ಶ್ರಮದಲ್ಲಿ ಇವರು ತಮ್ಮ ಒಂದು ಫ್ರೀಡಮ್ ಫೈಟರ್ ಆಗಿರುವಂತಹ ಹೀರಾಲಾಲ್ ರವರು ಪಾರ್ಟಿಸಿಪೇಟ್ ಮಾಡಿದ್ರು. ಯಾವ ಒಂದು ಸಂದರ್ಭದಲ್ಲಿ ಅಂದ್ರೆ ಭಾರತ ಸ್ವತಂತ್ರ ಹೋರಾಟ ನಡೆದ ಒಂದು ಸಂದರ್ಭದಲ್ಲಿ ಇವರು ಶ್ರಮ ಅನ್ನುವಂತಹ ಒಂದು ಪ್ರಮುಖವಾದ ಸಂಘಟನೆಯಲ್ಲಿ ಇವರು ಭಾಗಿಯಾಗಿದ್ರು. ಮತ್ತೆ 2 ವರ್ಷಗಳ ಅವಧಿಗೆ ಇವರು ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದಿಯಾಗಿ 2 ವರ್ಷಗಳವರೆಗೆ ಕಾರಾಗೃಹದಲ್ಲಿ ಕೂಡ ಇದ್ರು. ಮತ್ತೆ ಗಾಂಧೀಜಿಯವರ ಪ್ರಮುಖ ಈ ಒಂದು ಇವೆಂಟ್ಸ್ ಆಗಿರುವಂತಹ ಖಾದಿ ಮತ್ತೆ ಗ್ರಾಮೋದ್ಯೋಗ್ನಲ್ಲಿಯೂ ಕೂಡ ಇವರು ಹಲವಾರು ವರ್ಷಗಳವರೆಗೆ ಈ ಒಂದು ಪ್ರಮುಖ ಇವೆಂಟ್ಸ್ ಗಳಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇತ್ತೀಚೆಗೆ ಇವರು ತಮ್ಮ 95ನೆಯ ವಯಸ್ಸಿನಲ್ಲಿ ನಿಧನರಾದ್ರು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಏವಿಯನ್ ಇನ್ಫ್ಲೂಯೆನ್ಸಾ H5N1 ನಿಂದ ಯಾವ ದೇಶವನ್ನ ಮುಕ್ತ ಎಂದು ಘೋಷಿಸಲಾಗಿದೆ? ಇಂಡಿಯಾ, ನೇಪಾಳ್, ಬಾಂಗ್ಲಾದೇಶ್, ಇರಾನ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಹಾಯ್ ಮೋಹನ್ ಅವರೇ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ತಿಪ್ಪೇಶ್ ಅವರು, ಪ್ರಶಾಂತ್ ಅವರು ಮತ್ತೆ ಚಿದಾನಂದ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂ ಅಥವಾ H5N1 ನಿಂದ ಯಾವ ದೇಶವನ್ನ ಮುಕ್ತ ಅಂತ ಘೋಷಣೆ ಮಾಡಲಾಗಿದೆ ಅಂದ್ರೆ ಇಂಡಿಯಾ. ಸೊ ಸರ್ಕಾರ ಬಿಡುಗಡೆ ಮಾಡಿದ ಒಂದು ವರದಿಯ ಪ್ರಕಾರ ಭಾರತವು ಈ ಒಂದು ರೋಗಕಾರಕ ಆದಂತಹ ಏವಿಯನ್ ಇನ್ಫ್ಲೂಯೆನ್ಸಾ ಅಂದ್ರೆ H5N1 ನಿಂದ ಸ್ವತಂತ್ರವಾಗಿದೆ ಅಂತ ಅದು ಘೋಷಣೆಯನ್ನ ಮಾಡಿಕೊಂಡಿದೆ. ಸೊ ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಡಿಶಾದಲ್ಲಿ 12 ಪ್ರಕರಣಗಳು, ಬಿಹಾರದಲ್ಲಿ 3 ಪ್ರಕರಣಗಳು ಮತ್ತೆ ಜಾರ್ಖಂಡ್ ನಲ್ಲಿ ಈ ಒಂದು ಏವಿಯನ್ ಇನ್ಫ್ಲೂಯೆನ್ಸಾ ಕುರಿತಾಗಿ 1 ಪ್ರಕರಣಗಳು ಬೆಳಕಿಗೆ ಬಂತು. ಸೊ ಎಲ್ಲಿ ಎಲ್ಲಿ ಅಂದ್ರೆ ಒಡಿಶಾದಲ್ಲಿ 12, ಬಿಹಾರದಲ್ಲಿ 3 ಮತ್ತೆ ಈ ಒಂದು ಜಾರ್ಖಂಡ್ ನಲ್ಲಿ 1 ಪ್ರಕರಣ H5N1 ಗೆ ಸಂಬಂಧಿಸಿದಂತೆ ಪ್ರಕರಣ ಜಾರಿಗೆ ಬಂತು. ಆದರೆ ಇದು ಮಾನವರಿಗೆ ಅಲ್ಲ, ಪಕ್ಷಿಗಳಿಗೆ ಸಂಬಂಧಿಸಿದಂತೆ ಬಂದಿದೆ ಅಂತ ವರದಿಯನ್ನ ಕೂಡ ಮಾಡಲಾಗಿದೆ. ಸೊ ಈ ಪಕ್ಷಿಗಳ ನಡುವೆ ಬರುವಂತಹ ಒಂದು ಪ್ರಮುಖ ರೋಗ ಯಾವುದು ಅಂದ್ರೆ ಅದು H5N1 ಆಗಿದೆ. ಸೊ ಇದನ್ನ ಇವಾಗ ಮನುಷ್ಯರು ಇದರಿಂದ ಹೊರತಾಗಿದ್ದಾರೆ ಅಂತ ಘೋಷಣೆಯನ್ನ ಭಾರತ ಇದರಿಂದ ಮುಕ್ತವಾಗಿದೆ ಅಂತ ಘೋಷಣೆಯನ್ನ ಮಾಡಲಾಗಿದೆ. ಸೊ ಇದನ್ನ ಬರ್ಡ್ ಫ್ಲೂ ಅಂತ ಕೂಡ ಕರೆಯಲಾಗತ್ತೆ. ಪಕ್ಷಿಗಳಲ್ಲಿ ಹೆಚ್ಚಾಗಿ ಕಾಣಿಸುವಂತಹ ಒಂದು ರೋಗ ಯಾವುದು ಅಂದ್ರೆ ಏವಿಯನ್ ಇನ್ಫ್ಲೂಯೆನ್ಸಾ H5N1 ಆಗಿದೆ. ಇದನ್ನ ಅಂದ್ರೆ ಒಂದ್ ವೇಳೆ ಬಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವ ಮೂಲಕ ಈ ಒಂದು ರೋಗವನ್ನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಈ ಒಂದು ಮೆಡಿಕಲ್ ಡಯಾಗ್ನೋಸ್ ಮಾಡುವ ಮೂಲಕ, ಸೊ ಜ್ವರ ಬರತ್ತೆ ಅಂದ್ರೆ ಹರಡುವಂತ ಒಂದು ರೋಗ ಆಗಿದೆ, ಅಂದ್ರೆ 1 ಪರ್ಸನ್ ಇಂದ 1 ಪರ್ಸನ್ ಗೆ ಹರಡುವಂತ ರೋಗ ಆಗಿದೆ. ಆದ್ರೆ ಭಾರತ ಇದರಿಂದ ಮುಕ್ತವಾಗಿದೆ ಅಂತ ಘೋಷಣೆಯನ್ನ ಮಾಡಿಕೊಂಡಿದೆ. ಸೊ ತೆಲಂಗಾಣದ ಮೊದಲ ಆಹಾರ ಉದ್ಯಮವನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ನಿಜಾಮಾಬಾದ್, ನಾಲಗೊಂಡ, ಖಮ್ಮಂ ಮತ್ತೆ ವಾರಂಗಲ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಸೊ ಅರ್ಜುನ್ ಅವರು, ಪ್ರಶಾಂತ್ ಅವರು, ತಿಪ್ಪೇಶ್ ಅವರು, ಮನೋಜ್ ಅವರು ಓಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ತೆಲಂಗಾಣದ ಮೊದಲ ಆಹಾರ ಉದ್ಯಮವನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅಂದ್ರೆ ಸರಿಯಾದ ಉತ್ತರ ನಿಜಾಮಾಬಾದ್. ಸೊ ತೆಲಂಗಾಣ ಫಸ್ಟ್ ಫುಡ್ ಪಾರ್ಕ್ ಅನ್ನ ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಹರ್ಸಿಮ್ರತ್ ಕೌರ್ ರವರು ಈ ಒಂದು
ಎಲ್ಲಿ ನಾ ಇದು ನಿಜಾಮಾಬಾದ್ ನಲ್ಲಿ ಮೊದಲ ತೆಲಂಗಾಣದ ಮೊದಲ ಫುಡ್ ಪಾರ್ಕ್ ಅನ್ನ ಅವರು ಉದ್ಘಾಟನೆ ಮಾಡಿದ್ರು. ಸೊ ಇದನ್ನ ಈ ಒಂದು ತೆಲಂಗಾಣದ ನಿಜಾಮಾಬಾದ್ ನ ನಂದಿಪೇಟ್ ಮಂಡಲ್ ನಲ್ಲಿ ಈ ಒಂದು ಫುಡ್ ಪಾರ್ಕ್ ಅನ್ನ ಇನಾಗ್ರೇಟ್ ಮಾಡಲಾಗಿತ್ತು. ಸೊ ಪ್ರಮುಖವಾಗಿ ಈ ಒಂದು ಫುಡ್ ಪಾರ್ಕ್ ಎಷ್ಟು ಎಕರೆ ಜಮೀನಿನಲ್ಲಿ ಇದೆ ಅಂದ್ರೆ 78 acres ಆಫ್ ಲ್ಯಾಂಡ್ ನಲ್ಲಿ. ಸೊ 78 acres ಆಫ್ ಲ್ಯಾಂಡ್ ನಲ್ಲಿ ನಿಜಾಮಾಬಾದ್ ನಲ್ಲಿ ಈ ಒಂದು ಫುಡ್ ಪಾರ್ಕ್ ಅನ್ನ ಮೊದಲ ಅಂದ್ರೆ ತೆಲಂಗಾಣದ ಮೊದಲ ಫುಡ್ ಪಾರ್ಕ್ ಅನ್ನ ಈ ಒಂದು ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಹರ್ಸ್ಪ್ರೀತ್ ಕೌರ್ ಅವರು ಉದ್ಘಾಟನೆಯನ್ನ ಮಾಡಿದ್ರು. ಸೊ ಅದೇ ರೀತಿಯಾಗಿ ಈ ಒಂದು ಫುಡ್ ಪಾರ್ಕ್ ನಿಂದಾಗಿ 50,000 ಜನರಿಗೆ, ಸೊ 50,000 ಯೂತ್ ಗಳಿಗೆ ಎಂಪ್ಲಾಯ್ಮೆಂಟ್ ಅನ್ನ ನೀಡುವಂತಹ ಒಂದು ಪ್ರಮುಖ ಉದ್ದೇಶವನ್ನ ಕೂಡ ಅದರ ಕುರಿತಾಗಿ ಯೂನಿಯನ್ ಮಿನಿಸ್ಟರ್ ಘೋಷಣೆಯನ್ನ ಮಾಡಿದ್ರು. ಸೊ ತೆಲಂಗಾಣದ ಮೊದಲ ಫುಡ್ ಪಾರ್ಕ್ ಎಲ್ಲಿದೆ ಅಂದ್ರೆ ನಿಜಾಮಾಬಾದ್ ನಲ್ಲಿ, ಎಷ್ಟು ಎಕರೆ ಜಮೀನಿನಲ್ಲಿ ಅಂದ್ರೆ 78 acres ಲ್ಯಾಂಡ್ ನಲ್ಲಿ. ಸೊ ಉದ್ಘಾಟನೆ ಮಾಡಿದವರು ಯಾರು, ಹರ್ಸ್ಪ್ರೀತ್ ಕೌರ್ ಉದ್ಘಾಟನೆ ಮಾಡಿದ್ದು, ಹರ್ಸ್ಮೃತ್ ಕೌರ್ ಅವರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೀರಿನ ಸಂರಕ್ಷಣೆಯ ಮಹತ್ವವನ್ನ ತೋರಿಸುವ ಮಹಾರಾಷ್ಟ್ರದ ಪುಣೆಯಲ್ಲಿ ಜಲ್ದೂತ್ ಹೆಸರಿನ ಬಸ್ ಅನ್ನ ಯಾರು ಧ್ವಜಾರೋಹಣ ಮಾಡಿದ್ದಾರೆ? ಸೊ ಪ್ರಕಾಶ್ ಜಾವಡೇಕರ್, ಪಿಯೂಷ್ ಗೋಯಲ್, ಹರ್ಷವರ್ಧನ್, ನನ್ ಆಫ್ ದೀಸ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಸೊ ತಿಪ್ಪೇಶ್ ಅವರು, ಶರತ್ ಅವರು, ರಿಜೇಶ್ವರಿ ಅವರು, ಪ್ರಶಾಂತ್, ಆದರ್ಶ್, ಸಂಗೀತಾ ಮತ್ತೆ ಅರ್ಜುನ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ನೀರಿನ ಸಂರಕ್ಷಣೆಯ ಮಹತ್ವವನ್ನ ತೋರಿಸ್ಲಿಕ್ಕೋಸ್ಕರ ಈ ಒಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಜಲ್ದೂತ್ ಹೆಸರಿನ ಬಸ್ ಅನ್ನ ಧ್ವಜಾರೋಹಣ ಮಾಡಿರೋರು ಯಾರು ಅಂದ್ರೆ ಪ್ರಕಾಶ್ ಜಾವಡೇಕರ್ ಅವರು. ಸೊ ಸೆಪ್ಟೆಂಬರ್ 14, 2019 ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ನ ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಶ್ರೀ ಪ್ರಕಾಶ್ ಜಾವಡೇಕರ್ ಅವರು ಇನಾಗ್ರೇಟ್ ಮಾಡಿದ್ರು ಈ ಒಂದು ಧ್ವಜಾರೋಹಣ ಮಾಡುವ ಮೂಲಕ ಈ ಒಂದು ಜಲ್ದೂತ್ ಬಸ್ ಅನ್ನ ಇನಾಗ್ರೇಟ್ ಮಾಡಿದ್ರು. ಸೊ ಇದನ್ನ ಪ್ರಮುಖವಾಗಿ ಪುಣೆ ಮಹಾರಾಷ್ಟ್ರದಲ್ಲಿ ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಏನು ಇಂಪಾರ್ಟೆನ್ಸ್ ಆಫ್ ವಾಟರ್, ಅದನ್ನ ವಾಟರ್ ಕನ್ಸರ್ವೇಷನ್ ಕುರಿತಾಗಿ ಮಾಹಿತಿಯನ್ನ ನೀಡ್ಲಿಕ್ಕೋಸ್ಕರ ಈ ಜಲ್ದೂತ್ ಅನ್ನುವಂತ ಹೆಸರಿನ ಬಸ್ ಅನ್ನ ಅನಾವರಣ ಮಾಡಲಾಗಿತ್ತು. ಸೊ ಜಲ್ದೂತ್ ಪ್ರಮುಖವಾಗಿ ಟ್ರಾವೆಲಿಂಗ್ ಎಕ್ಸಿಬಿಷನ್ ಆನ್ ಜಲಶಕ್ತಿ ಅಭಿಯಾನ್, ಈ ಒಂದು ಜಲ್ದೂತ್ ಅನ್ನೋದು ಟ್ರಾವೆಲಿಂಗ್ ಎಕ್ಸಿಬಿಷನ್ ಆನ್ ಜಲಶಕ್ತಿ ಅಭಿಯಾನ್ ಆಗಿದೆ. ಸೊ ಇದು ಪ್ರಮುಖವಾಗಿ ಮಹಾರಾಷ್ಟ್ರದ 8 districts ಸೊ 8 districts 2 ತಿಂಗಳ ಅವಧಿಯವರೆಗೆ ಇದು ಪರ್ಯಟನೆ ಮಾಡುವಂತಹ ಒಂದು ವರದಿಯನ್ನ ಯೂನಿಯನ್ ಮಿನಿಸ್ಟರ್ ಮಾಹಿತಿಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಜನರಿಗೆ ಈ ಒಂದು ನೀರಿನ ಮಹತ್ವದ ಕುರಿತಾಗಿ, ನೀರಿನ ಸಂರಕ್ಷಣೆಯ ಮಹತ್ವದ ಕುರಿತಾಗಿ 8 districts 100 ದಿನಗಳ ಕಾಲ ಇದು ಪರ್ಯಟನೆ ಮಾಡುವಂತಹ ಪ್ರಮುಖ ಉದ್ದೇಶವನ್ನ ಒಳಗೊಂಡಿರುವಂತಹ ಬಸ್ ಯಾವುದು ಅಂದ್ರೆ ಅದು ಜಲ್ದೂತ್ ಬಸ್ ಆಗಿದೆ. ಇದನ್ನ ಧ್ವಜಾರೋಹಣ ಮಾಡಿದವರು ಯಾರು ಅಂದ್ರೆ ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ನ ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಶ್ರೀ ಪ್ರಕಾಶ್ ಜಾವಡೇಕರ್ ಅವರು, ಎಲ್ಲಿ ಅಂದ್ರೆ ಪುಣೆ ಮಹಾರಾಷ್ಟ್ರದಲ್ಲಿ. ಓಕೆ, ಮತ್ತೆ ಇದರ ಈ ಒಂದು ಜಲ್ದೂತ್ಗೆ ಸಂಬಂಧಿಸಿದಂತೆ ಹಲವಾರು ಇಲಾಖೆಗಳು ಕೂಡ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಸೊ ಪ್ರಮುಖವಾಗಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗಿರ್ಬಹುದು ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಆಗಿರ್ಬಹುದು, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್, ಎಲ್ಲಾ ಸೇರಿ 5 private sectors ಸೇರಿ ಈ ಒಂದು ಜಲ ವಿದ್ಯುತ್ ಯೋಜನೆಯಲ್ಲಿ ತಮ್ಮ ಒಂದು ಸಹಯೋಗವನ್ನ ಕೂಡ ಅದು ನೀಡಿದೆ. ಓಕೆ, ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಸ್ಥಾನಮಾನ ಎಷ್ಟು ಸಂಸ್ಥೆಗಳಿಗೆ ನೀಡಲಾಗಿದೆ? 5, 7, 9 ಮತ್ತೆ ನನ್ ಆಫ್ ದೀಸ್ ಅಂತ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸೊ ತಿಪ್ಪೇಶ್ ಅವರು ಮತ್ತೆ ಆದರ್ಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ 5, ಸೊ ಆಪ್ಷನ್ ಎ ಯಾರು ಹೇಳಿದಾರಲ್ಲ ಅವ್ರದ್ದೆಲ್ಲರದು ಸರಿಯಾಗಿದೆ. ಸೊ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಸೊ ಈ ಒಂದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮತ್ತೆ ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಮತ್ತೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್,
ಯಾವಾಗ ಅಂದ್ರೆ ಸೆಪ್ಟೆಂಬರ್ 5 2019 ಸೆಪ್ಟೆಂಬರ್ 5 2019 ಈ ಎರಡು ಇನ್ಸ್ಟಿಟ್ಯೂಟ್ಗಳು ಈ ಎರಡು ಸಂಸ್ಥೆಗಳು ಸೇರಿ 5 ಯೂನಿವರ್ಸಿಟಿಗಳಿಗೆ ಈ ಒಂದು ಸ್ಥಾನಮಾನವನ್ನ ನೀಡಲಾಗಿದೆ. ಸೊ 5 ಸಂಸ್ಥೆಗಳಿಗೆ ಈ ಒಂದು ಸ್ಥಾನವನ್ನ ಘೋಷಣೆ ಮಾಡಲಾಗಿದೆ. ಸೊ 5 ಪ್ರೈವೇಟ್ ಯೂನಿವರ್ಸಿಟಿಗಳನ್ನ ಯಾವುದರ ಒಂದು ಬೇಸ್ ಮೇಲೆ ಅಂದ್ರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನ ಒಂದು ಬೇಸ್ ಮೇಲೆ 5 ಯೂನಿವರ್ಸಿಟೀಸ್ಗಳನ್ನ ರ್ಯಾಂಕಿಂಗ್ ಸಂಸ್ಥೆಗಳಿಗೆ ರ್ಯಾಂಕಿಂಗ್ ಅನ್ನ ನೀಡಲಾಗಿದೆ. ಸೊ ಹಾಗಾದ್ರೆ ಆ 5 ಯೂನಿವರ್ಸಿಟೀಸ್ಗಳು ಯಾವುದು ಅಂದ್ರೆ, ಮೊದಲನೇದು ಡೆಲ್ಲಿ ಯೂನಿವರ್ಸಿಟಿ. ಸೊ ಅದೇ ರೀತಿಯಾಗಿ ಬನಾರಸ್ ಹಿಂದೂ ಯೂನಿವರ್ಸಿಟಿ. ಸೊ ಇದು ವಾರಣಾಸಿ ಉತ್ತರ ಪ್ರದೇಶದಲ್ಲಿದೆ. ಸೊ ಮೂರನೇದು ಯೂನಿವರ್ಸಿಟಿ ಆಫ್ ಹೈದರಾಬಾದ್. ತೆಲಂಗಾಣದಲ್ಲಿದೆ. ಸೊ ನಾಲ್ಕನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಮದ್ರಾಸ್ ಅಲ್ಲಿ ಇರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮತ್ತೆ ಅದೇ ರೀತಿಯಾಗಿ IIT ಖರಗ್ಪುರ್. ಸೊ ವೆಸ್ಟ್ ಬೆಂಗಾಲ್ ನಲ್ಲಿ ಇರುವಂತಹ IIT ಖರಗ್ಪುರ್. ಸೊ 5 ಯೂನಿವರ್ಸಿಟಿ ಅಂದ್ರೆ ಡೆಲ್ಲಿ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಮೂರನೇದು ಯೂನಿವರ್ಸಿಟಿ ಆಫ್ ಹೈದರಾಬಾದ್, ನಾಲ್ಕನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, ಮತ್ತೆ 5ನೇದು IIT ಖರಗ್ಪುರ್ಗೆ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಮತ್ತೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಈ ಒಂದು ಸ್ಥಾನಮಾನಗಳನ್ನ ನೀಡಲಾಗಿದೆ. ಸೊ ಯಾವಾಗ ನೀಡಲಾಯಿತು? ಸೆಪ್ಟೆಂಬರ್ 5 2019. ಸೊ ಹಾಯ್ ಅಭಿಷೇಕ್ ಅವರೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾದ ವ್ಲಾಡಿವೊಸ್ಟಾಕ್ ಭೇಟಿಯ ಸಮಯದಲ್ಲಿ ವ್ಯಾಪಾರ ಮತ್ತು ಹೂಡಿಕೆಯನ್ನ ಉತ್ತೇಜಿಸಲು ಭಾರತ ಮತ್ತು ರಷ್ಯಾ ನಡುವೆ ಎಷ್ಟು ಒಪ್ಪಂದಗಳನ್ನ ಮಾಡಿಕೊಳ್ಳಲಾಯಿತು? 20, 15, 30, 40 ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬೋದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ತಿಪ್ಪೇಶ್ ಅವರು ನೀಡ್ತೀರಾ. ಸೊ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಷ್ಯಾದ ಒಂದು ವ್ಲಾಡಿವೊಸ್ಟಾಕ್ ಭೇಟಿಯ ಸಮಯದಲ್ಲಿ ವ್ಯಾಪಾರ ಮತ್ತು ಹೂಡಿಕೆಯನ್ನ ಉತ್ತೇಜಿಸಲು ಭಾರತ ಮತ್ತು ರಷ್ಯಾ ನಡುವೆ ಎಷ್ಟು ಒಪ್ಪಂದಗಳನ್ನ ಮಾಡಿಕೊಳ್ಳಲಾಯಿತು ಅಂದ್ರೆ 30 ಒಪ್ಪಂದಗಳನ್ನ ಮಾಡಲಾಯಿತು. ಸೊ ಪ್ರಮುಖವಾಗಿ ಟ್ರೇಡ್ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ವ್ಯಾಪಾರ ಮತ್ತು ಹೂಡಿಕೆಯನ್ನ ಉತ್ತೇಜಿಸಲಿಕ್ಕೋಸ್ಕರ 30 ಪ್ರಮುಖ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಯಿತು. ಸೊ ಈ 30 ಒಪ್ಪಂದಗಳಲ್ಲಿ 16 ಒಪ್ಪಂದಗಳು ಪ್ರಮುಖವಾಗಿ ಪ್ರೈವೇಟ್ ಸೆಕ್ಟರ್ಗಳಿಗೆ ಸಂಬಂಧಿಸಿದಂತಹ ಒಪ್ಪಂದಗಳು, ಆದ್ರೆ ಉಳಿದ 14 ಒಪ್ಪಂದಗಳು ಪ್ರಮುಖವಾಗಿ ಗೋರ್ಮೆಂಟ್ ಸೆಕ್ಟರ್ಗೆ ಸಂಬಂಧಿಸಿದಂತಹ ಒಪ್ಪಂದವನ್ನ ಭಾರತ ಮತ್ತೆ ರಷ್ಯಾ ಮಾಡ್ಕೊಂಡಿತ್ತು. ಸೊ ಟೋಟಲ್ ಆಗಿ 30 ಒಪ್ಪಂದಗಳನ್ನ ಮಾಡ್ಕೊಂಡಿತ್ತು, 16 ಪ್ರೈವೇಟ್ ಸೆಕ್ಟರ್ಗೆ ಸಂಬಂಧಿಸಿದಂತೆ, 14 ಗೋರ್ಮೆಂಟ್ ಸೆಕ್ಟರ್ಗೆ ಸಂಬಂಧಿಸಿದಂತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಹಾಯ್ ಆಕಾಶ್ ಅವರೇ. ಸೊ 2020 ಈ ಒಂದು ಜಂಟಿ ಉನ್ನತ ಮಟ್ಟದ ಹುಲಿ ವೇದಿಕೆ ನಡೆಸಲು ಯಾವ ಎರಡು ದೇಶಗಳು ನಿರ್ಧರಿಸಿದೆ? ಸೊ ಇಂಡಿಯಾ ಮತ್ತು ಮಾಲ್ಡೀವ್ಸ್, ಇಂಡಿಯಾ ಮತ್ತೆ US, ಇಂಡಿಯಾ ಮತ್ತೆ ರಷ್ಯಾ, ನನ್ ಆಫ್ ದೀಸ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬೋದು. ಓಕೆ, ಸರಿಯಾದ ಉತ್ತರವನ್ನ ಸೊ ತಿಪ್ಪೇಶ್ ಅವರು, ರಿಜೇಶ್ವರಿ ಅವರು, ಸಂಗೀತಾ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಓಕೆ, ಸೊ 2020 ಜಂಟಿ ಉನ್ನತ ಮಟ್ಟದ ಹುಲಿ ವೇದಿಕೆ ನಡೆಸಲು ಯಾವ ಎರಡು ದೇಶಗಳು ನಿರ್ಧರಿಸಿದೆ ಅಂದ್ರೆ ಪ್ರಮುಖವಾಗಿ ಇಂಡಿಯಾ ಮತ್ತೆ ರಷ್ಯಾ. ಸೊ ಇಂಡಿಯಾ ಮತ್ತೆ ರಷ್ಯಾ ನಡುವೆ ನಡೆದಂತಹ ಈ ಒಂದು ಬೈಲ್ಯಾಟ್ರಲ್ ಮೀಟಿಂಗ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಈ ಒಂದು ರಷ್ಯನ್ ಪ್ರೆಸಿಡೆಂಟ್ ಆಗಿರುವಂತಹ ವ್ಲಾಡಿಮಿರ್ ಪುಟಿನ್ ಅವರ ನಡುವೆ ಈ ಒಂದು ಹುಲಿ ವೇದಿಕೆ ನಡೆಸಲಿಕ್ಕೋಸ್ಕರ ಅಂದ್ರೆ ರಷ್ಯಾಸ್ ಫಾರ್ ಈಸ್ಟ್ ರೀಜನ್ ನಲ್ಲಿ ಮತ್ತೆ ಇಂಡಿಯಾ ಮತ್ತೆ ರಷ್ಯನ್ ರೀಜನ್ ನಲ್ಲಿ ಇದೊಂದು ಹೈ ಲೆವೆಲ್ ಟೈಗರ್ ಫೋರಂ ಅನ್ನ ಹುಲಿ ವೇದಿಕೆಯನ್ನ
ಉನ್ನತ ಮಟ್ಟದ ಹುಲಿ ವೇದಿಕೆಯನ್ನ ನೀಡುವಂತ ಒಂದು ನಿರ್ಧಾರವನ್ನ ಎರಡು ದೇಶಗಳು ಪಡ್ಕೊಂಡಿದೆ. ಸೊ ಎಷ್ಟರ ಹೊತ್ತಿಗೆ ಅಂದ್ರೆ 2020 ಅವಧಿಯ ಒಳಗೆ ಈ ಒಂದು ಯೋಜನೆಯನ್ನ ಮಾಡಬೇಕು ಅಂತ ಎರಡು ದೇಶಗಳು ಅಂದ್ರೆ ಇಂಡಿಯಾ ಮತ್ತೆ ರಷ್ಯಾ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇದಕ್ಕೋಸ್ಕರ ಸೆಕೆಂಡ್ ಇಂಟರ್ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಫೋರಂ ಅನ್ನ ಎರಡ್ 2022 ಅವಧಿಗೆ ಮಾಡಬೇಕು ಅಂತ ಹೇಳಲಾಗಿದೆ. ಸೊ ಅದರ ಕುರಿತಾಗಿ ಈ ಒಂದು ಫಸ್ಟ್ ಫೋರಂ ಅನ್ನ ಫಸ್ಟ್ ಇಂಟರ್ನ್ಯಾಷನಲ್ ಈ ಒಂದು ಟೈಗರ್ ಕನ್ಸರ್ವೇಷನ್ ಫೋರಂ ಅನ್ನ ಎಲ್ಲಿ ಮಾಡಲಾಯಿತು ಅಂದ್ರೆ ಸೇಂಟ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿ. ಸೊ ಸೇಂಟ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿ ಮೊದಲ ಒಂದು ಸಮ್ಮೇಳನವನ್ನ ಮಾಡಲಾಯಿತು. ಸೊ ಎರಡನೇದು ಯಾವಾಗ ಮಾಡ್ತಾರೆ ಅಂದ್ರೆ 2022. ಸೊ ಈ ಒಂದು ಹುಲಿ ವೇದಿಕೆ ನಡೆಸಲಿಕ್ಕೋಸ್ಕರ ಈ ಎರಡು ದೇಶಗಳು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ. ಸೊ ಅರುಣ್ ಜೇಟ್ಲಿಯ ನೆನಪಿಗಾಗಿ ಯಾವ ಕ್ರೀಡಾಂಗಣವನ್ನ ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂತ ಮರುನಾಮಕರಣ ಮಾಡಲು ನಿರ್ಧರಿಸಲಾಗಿದೆ? ಸೊ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ, ವಾಂಕೇಡೆ ಸ್ಟೇಡಿಯಂ, ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ, ನನ್ ಆಫ್ ದೀಸ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಸಂಗೀತಾ ಅವರು, ಪ್ರಶಾಂತ್ ಅವರು, ತಿಪೇಶ್ ಅವರು, ವಿಜಯಶ್ರೀ ಮತ್ತೆ ಮೈತೇಶ್ ಅವರು, ಯುವರಾಜ್, ಅರ್ಜುನ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಅರುಣ್ ಜೇಟ್ಲಿ ಅವರ ನೆನಪಿಗಾಗಿ ಸೊ ಯಾವ ಕ್ರೀಡಾಂಗಣವನ್ನ ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂತ ಮರುನಾಮಕರಣ ಮಾಡಲು ನಿರ್ಧರಿಸಲಾಗಿದೆ ಅಂದ್ರೆ ಅದು ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ಆಗಿದೆ. ಸೊ ಈ ಒಂದು ಕ್ರಿಕೆಟ್ನ ದ ಗವರ್ನಿಂಗ್ ಬಾಡಿ ಆಫ್ ಕ್ರಿಕೆಟ್ ಇರುವಂತಹ ಅದರ ಒಂದು ಗವರ್ನಿಂಗ್ ಬಾಡಿ ಆಗಿರುವಂತಹ ಇದರ ಕುರಿತಾಗಿ ಅಂದ್ರೆ ಡೆಲ್ಲಿ ಸ್ಟೇಟ್ ನಲ್ಲಿ ಇರುವಂತಹ ಡಿಸ್ಟಿಕ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಮರುನಾಮಕರಣ ಮಾಡುವುದರ ಕುರಿತಾಗಿ ಅಂದ್ರೆ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ಅನ್ನ ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂತ ಮರುನಾಮಕರಣ ಮಾಡಬೇಕು ಅಂತ ಡೆಲ್ಲಿ ಅಂಡ್ ಡಿಸ್ಟಿಕ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ಕುರಿತಾಗಿ ಒಂದು ಘೋಷಣೆಯನ್ನ ಮಾಡಿದೆ. ಪ್ರಮುಖವಾಗಿ ಈ ಅರುಣ್ ಜೇಟ್ಲಿ ಅವರ ಸ್ಮರಣಾರ್ಥವಾಗಿ ಈ ಒಂದು ಸ್ಟೇಡಿಯಂ ಅನ್ನ ಮರುನಾಮಕರಣ ಮಾಡಲಾಗುತ್ತೆ. ಸೊ ಇದರ ಒಂದು ಘೋಷಣೆಯನ್ನ ಯಾವಾಗ ಮಾಡಲಾಗಿತ್ತು ಅಂದ್ರೆ 24th August 2019 ಅವಧಿಯಲ್ಲಿ. ಸೊ ಈ ಒಂದು ಅರುಣ್ ಜೇಟ್ಲಿ ಅವರು ದೇಶಕ್ಕೆ ಸಮರ್ಪಿಸಿದಂತಹ ಒಂದು ಕೊಡುಗೆಗಾಗಿ ಈ ಒಂದು ಡೆಲ್ಲಿ ಅಂಡ್ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ಕುರಿತಾಗಿ ಮಾಹಿತಿಯನ್ನ ನೀಡಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಡೀಸೆಲ್ ಆಗಿ ಪರಿವರ್ತಿಸುವ ಸ್ಥಾವರವನ್ನ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಶ್ರೀ ಹರ್ಷವರ್ಧನ್ ಎಲ್ಲಿ ಉದ್ಘಾಟಿಸಿದ್ದಾರೆ? ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಇನ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಂಗೀತಾ ಅವರು, ಯುವರಾಜ್ ಅವರು, ತಿಪ್ಪೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಡೀಸೆಲ್ ಆಗಿ ಪರಿವರ್ತಿಸುವ ಸ್ಥಾವರವನ್ನ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಶ್ರೀ ಹರ್ಷವರ್ಧನ್ ರವರು ಎಲ್ಲಿ ಉದ್ಘಾಟನೆಯನ್ನ ಮಾಡಿದ್ರು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಇನ್ ದೆಹರಾದೂನ್, ಉತ್ತರಾಖಂಡ್ ನಲ್ಲಿ. ಸೊ ಆಗಸ್ಟ್ ಯಾವಾಗ ಮಾಡಿದ್ರು ಅಂದ್ರೆ 27th August 2019 ಅವಧಿಯಲ್ಲಿ ಯೂನಿಯನ್ ಮಿನಿಸ್ಟರ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರುವಂತಹ ಶ್ರೀ ಹರ್ಷವರ್ಧನ್ ಅವರು ವೇಸ್ಟ್ ಪ್ಲಾಸ್ಟಿಕ್ ಟು ಡೀಸೆಲ್ ಪ್ಲಾಂಟ್ ಅನ್ನ ಎಲ್ಲಿ ಅಂದ್ರೆ ಉದ್ಘಾಟನೆ ಮಾಡಿದ್ರು ಅಂದ್ರೆ ಉತ್ತರಾಖಂಡ್ನಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಉತ್ತರಾಖಂಡ್ನ ಚೀಫ್ ಮಿನಿಸ್ಟರ್ ಆಗಿರುವಂತಹ ತ್ರಿವೇಂದ್ರ ಸಿಂಗ್ ರಾವತ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವನ್ನ ವಹಿಸಿದ್ರು. ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಇನ್ ದೆಹರಾದೂನ್, ಉತ್ತರಾಖಂಡ್, ಇದು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಡೀಸೆಲ್ ಆಗಿ ಪರಿವರ್ತನೆ ಮಾಡುವಂತಹ ಪ್ರಮುಖವಾದ IIP ಯಾವುದು ಅಂದ್ರೆ ಸೊ IIP ಇನ್ ದೆಹರಾದೂನ್, ಉತ್ತರಾಖಂಡ್ ಆಗಿದೆ. ಸೊ ಇದನ್ನ ಇನಾಗ್ರೇಟ್ ಮಾಡಿದ್ದು ಯಾವಾಗ? 27th August 2019 ಯಾರು ಉದ್ಘಾಟನೆ ಮಾಡಿದ್ರು? ಸೊ ಸೆಂಟ್ರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗಿರುವಂತಹ ಶ್ರೀ ಹರ್ಷವರ್ಧನ್ ಅವರು ಉದ್ಘಾಟನೆ ಮಾಡಿದ್ರು. ಅದೇ ರೀತಿಯಾಗಿ ಉತ್ತರಾಖಂಡ್ನ CM ಯಾರು ಅಂದ್ರೆ ತ್ರಿವೇಂದ್ರ ಸಿಂಗ್ ರಾವತ್ ಅವರು. ಓಕೆ, ಸೊ ಸಮುದ್ರ ಯಾನಗಾರರ ಮುಖದ ಬಯೋಮೆಟ್ರಿಕ್ ಡೇಟಾವನ್ನ ಸೆರೆ ಹಿಡಿಯುವ ವಿಶ್ವದ ಮೊದಲ ಬಯೋಮೆಟ್ರಿಕ್ ಸೀಫ್ರರ್ ಐಡೆಂಟಿಟಿ ಡಾಕ್ಯುಮೆಂಟ್ ಅನ್ನ ಯಾವ ದೇಶ ಪ್ರಾರಂಭಿಸಿದೆ? ಚೈನಾ, ಬಾಂಗ್ಲಾದೇಶ್, ಶ್ರೀಲಂಕಾ, ಇಂಡಿಯಾ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು.
ಸೊ ಆಮೇಲೆ ನೀವು PDF ಅನ್ನ ನೋಡಿದಾಗ, ಯುವರಾಜ್ ಅವರೇ, ಆಮೇಲೆ ನಿಮ್ಗೆ PDF ಅನ್ನ ನೋಡಿದಾಗ ನಿಮ್ಗೂ ಗೊತ್ತಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನ ಇಟ್ಕೊಟ್ಟಿದ್ದೀನಿ. ಓಕೆ, ಸೊ ಸರಿಯಾದ ಉತ್ತರವನ್ನ ಹೇಳಿ, ಸೊ ಸರಿಯಾದ ಉತ್ತರ ಯುವರಾಜ್ ಅವರು, ರಿಜೇಶ್ವರಿ ಅವರು, ಪ್ರಶಾಂತ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ರ, ಮತ್ತೆ ತಿಪ್ಪೇಶ್ ಅವರು ಮತ್ತೆ ಚಿದಾನಂದ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ರ. ಸೊ ಈ ಒಂದು ಏನು ಬಯೋಮೆಟ್ರಿಕ್ ಸಿ ಫೇರರ್ ಐಡೆಂಟಿಟಿ ಡಾಕ್ಯುಮೆಂಟ್, ಸೊ BSID. ಸೊ ಬಯೋಮೆಟ್ರಿಕ್ ಸಿ ಫೇರರ್ ಐಡೆಂಟಿಟಿ ಡಾಕ್ಯುಮೆಂಟ್ ಅನ್ನ ಯಾವಾಗ ಅಂದ್ರೆ ಆಗಸ್ಟ್ 28, 2019 ಇದನ್ನ ಲಾಂಚ್ ಮಾಡಲಾಯಿತು. ಯಾವ ಒಂದು ದೇಶ ಅಂದ್ರೆ ಭಾರತ ಇದನ್ನ ಲಾಂಚ್ ಮಾಡಿತು. ಸೊ ಇದನ್ನ ಲಾಂಚ್ ಮಾಡಿದವರು ಯಾರು ಅಂದ್ರೆ ಶ್ರೀ ಮನ್ಸುಖ್ ಮಂಡವಿಯ, ಮಿನಿಸ್ಟರ್ ಆಫ್ ಸ್ಟೇಟ್ ಶಿಪ್ಪಿಂಗ್ ಅಂಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ ನ್ಯೂ ಡೆಲ್ಲಿ. ಸೊ ನ್ಯೂ ಡೆಲ್ಲಿಯ ಈ ಒಂದು ಮಿನಿಸ್ಟರ್ ಆಗಿರುವಂತಹ, ಯಾವ್ದರ ಒಂದು ಮಿನಿಸ್ಟರ್ ಅಂದ್ರೆ ಮಿನಿಸ್ಟರ್ ಆಫ್ ಸ್ಟೇಟ್ ಶಿಪ್ಪಿಂಗ್ ಅಂಡ್ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಆಗಿರುವಂತಹ ಶ್ರೀ ಮನ್ಸುಖ್ ಮಾಂಡವಿಯ ಈ ಒಂದು ಮೊದಲ, ಸೊ ಪ್ರಪಂಚದ ಮೊದಲ ಏನು ಬಯೋಮೆಟ್ರಿಕ್ ಸಿ ಫೇರರ್ ಐಡೆಂಟಿಟಿ ಡಾಕ್ಯುಮೆಂಟ್ ಅನ್ನ ಅದು ಬಿಡುಗಡೆ ಮಾಡಿತ್ತು. ಯಾವಾಗ ಅಂದ್ರೆ ಅನಾವರಣ ಮಾಡಿತ್ತು ಯಾವಾಗ ಅಂದ್ರೆ ಆಗಸ್ಟ್ 28, 2019. ಸೊ ಇದು ಪ್ರಮುಖವಾಗಿ ಭಾರತ ಕಡೆಯಿಂದ ಮಾಡಿದಂತಹ ಒಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬಹುದು. ಸೊ ನೋಡಿ, ನೆಕ್ಸ್ಟ್ ಕ್ವಶನ್, ತನ್ನ ಗ್ರಾಹಕರಿಗೆ ತ್ವರಿತವಾಗಿ 5 ಲಕ್ಷ ರೂಪಾಯಿಗಳ ಲೈಫ್ ಟೈಮ್ ಕ್ರೆಡಿಟ್ ಒದಗಿಸುವ ಭಾರತದ ಮೊದಲ ಕಂಪನಿ ಯಾವುದು? ಸೊ ಇಂಡಿಯಾ ಬುಲ್ಸ್, ಕ್ರೆಡಿಟ್ ಬಿ, ಮನಿ ಟ್ಯಾಕ್, ನನ್ ಆಫ್ ದೀಸ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸೊ ಸರಿಯಾದ ಉತ್ತರವನ್ನ ಸೊ ರಿಜೇಶ್ವರಿ ಅವರು ಮಾತ್ರ ಕೊಟ್ಟಿರೋದು. ಸೊ ತನ್ನ ಗ್ರಾಹಕರಿಗೆ ತ್ವರಿತವಾಗಿ 5 ಲಕ್ಷ ರೂಪಾಯಿಗಳ ಲೈಫ್ ಟೈಮ್ ಕ್ರೆಡಿಟ್ ಒದಗಿಸುವ ಭಾರತದ ಮೊದಲ ಕಂಪನಿ ಯಾವುದು ಅಂದ್ರೆ ಅದು ಮನಿ ಟ್ಯಾಪ್ ಆಗಿದೆ. ಸೊ ಮನಿ ಟ್ಯಾಪ್ ಸರಿಯಾದ ಉತ್ತರ. ಸೊ ಮನಿ ಟ್ಯಾಪ್ ಇಂಡಿಯಾಸ್ ಫಸ್ಟ್ ಕಂಪನಿ ಟು ಪ್ರೊವೈಡ್ ಆನ್ ಆಪ್ ಬೇಸ್ಡ್ ಪರ್ಸನಲ್ ಕ್ರೆಡಿಟ್, ಅಂದ್ರೆ ಆಪ್ ಬೇಸ್ ಆಗಿರುವಂತಹ ಪರ್ಸನಲ್ ಕ್ರೆಡಿಟ್ ಅನ್ನ ಪ್ರಮುಖವಾಗಿ ತನ್ನ ಕಸ್ಟಮರ್ಸ್ ಗಳಿಗೆ ನೀಡುವಂತಹ ಒಂದು ಲೈಫ್ ಟೈಮ್ ಕ್ರೆಡಿಟ್ ಅನ್ನ ನೀಡುವಂತಹ ಮೊದಲ ಕಂಪನಿ ಯಾವುದು ಅಂದ್ರೆ ಅದು ಮನಿ ಟ್ಯಾಪ್ ಕಂಪನಿ ಆಗಿದೆ. ಸೊ ಇದು ತನ್ನ ಒಂದು ಲೈಫ್ ಟೈಮ್ ಕ್ರೆಡಿಟ್ ಲಿಮಿಟ್ ಅನ್ನ, ಸೊ ಎಲ್ಲಿ ಎಷ್ಟು ಇಟ್ಕೊಂಡಿದೆ ಅಂದ್ರೆ 5 ಲಕ್ಷ ರೂಪಾಯಿಗಳ ಒಂದು ಲಿಮಿಟ್ ಅನ್ನ ಇಟ್ಕೊಂಡಿದೆ. ಮತ್ತೆ ಅದೇ ರೀತಿಯಾಗಿ ಇನ್ಸ್ಟೆಂಟ್ಲಿ ಸ್ಟಾರ್ಟಿಂಗ್ ಆಗಿ ಎಷ್ಟು ಅಂದ್ರೆ 3,000 ರೂಪಾಯಿಗಳನ್ನ ಪಡೆಯುವಂತ ಒಂದು ಅವಕಾಶವನ್ನ ನೀಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಪರ್ಸನಲ್ ಲೋನ್ ಗಳನ್ನ ಮತ್ತೆ ಕ್ರೆಡಿಟ್ ಕಾರ್ಡ್ಸ್ ಗಳನ್ನ ಕನ್ಸ್ಯೂಮರ್ ಪೇ ಇಂಟ್ರೆಸ್ಟ್ ಗಳನ್ನ ಇದು ಪ್ರಮುಖವಾಗಿ ಲೋವರ್ ರೇಟ್ಸ್ ಗಳಲ್ಲಿ ಖರೀದಿ ಮಾಡ್ಲಿಕ್ಕೋಸ್ಕರ ಮನಿ ಟ್ಯಾಪ್ ಕಡೆಯಿಂದಾಗಿ ಗ್ರಾಹಕರಿಗೆ ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ಅನ್ನ ಒದಗಿಸುವ ಒಂದು ಹೊಸ ಯೋಜನೆಯನ್ನ ಮಾಡಲಾಗಿದೆ. ಸೊ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಸ್ವಚ್ಛ ಭಾರತ್ ವರ್ಲ್ಡ್ ಯೂನಿವರ್ಸಿಟಿ ಸ್ಥಾಪಿಸಲು ನಿರ್ಧರಿಸಿದೆ? ಬಿಹಾರ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಮತ್ತೆ ಅಸ್ಸಾಂ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸೊ ಯಾವುದು ಅಂದ್ರೆ ಮಹಾರಾಷ್ಟ್ರ. ಸೊ ಈ ಒಂದು ಸ್ವಚ್ಛ ಭಾರತ್ ವರ್ಲ್ಡ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಯಾವ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂದ್ರೆ ಮಹಾರಾಷ್ಟ್ರ, ದ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಸ್ವಚ್ಛ ಭಾರತ್ ವರ್ಲ್ಡ್ ಯೂನಿವರ್ಸಿಟಿಯನ್ನ ಈ ಒಂದು ವಾರ್ಧಾ ಅನ್ನ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರ 150ನೆಯ ಬರ್ತ್ ಎನಿವರ್ಸರಿಯ ಒಂದು ಸ್ಮರಣಾರ್ಥವಾಗಿ ಈ ಒಂದು ಸ್ವಚ್ಛ ಭಾರತ್ ವರ್ಲ್ಡ್ ಯೂನಿವರ್ಸಿಟಿಯನ್ನ ಮಹಾರಾಷ್ಟ್ರ ಸರ್ಕಾರ ಓಪನ್ ಮಾಡಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಸೊ ಈ ಒಂದು ಯೂನಿವರ್ಸಿಟಿ ಪ್ರಮುಖವಾಗಿ ರಿಸರ್ಚ್ ಸ್ಟಡೀಸ್ ಆನ್ ಸ್ಯಾನಿಟೈಸೇಷನ್, ಕ್ಲೆನ್ಲಿನೆಸ್ ಮತ್ತೆ ಎನ್ವಿರಾನ್ಮೆಂಟ್ ಗೆ ಸಂಬಂಧಿಸಿದಂತಹ ಸ್ಟಡಿ ಮಾಡ್ಲಿಕ್ಕೋಸ್ಕರ ಸ್ವಚ್ಛ ಭಾರತ್ ವರ್ಲ್ಡ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಯಾರ ಒಂದು ಸ್ಮರಣಾರ್ಥವಾಗಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರ 150ನೆಯ ಬರ್ತ್ ಎನಿವರ್ಸರಿಯ ಸ್ಮರಣಾರ್ಥವಾಗಿ ಮಹಾರಾಷ್ಟ್ರ ಸರ್ಕಾರ ಈ ಒಂದು ಘೋಷಣೆಯನ್ನ ಮಾಡಿಕೊಂಡಿದೆ. ಸೊ ಈ ಒಂದು ಮಹಾರಾಷ್ಟ್ರದ CM ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅದರ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಸೊ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನ WSPD ಯಾವಾಗ ಆಚರಿಸಲಾಗುತ್ತೆ? ಹಾಯ್ ಸುರೇಶ್ ಅವರೇ,
ಸೊ 12 ಸೆಪ್ಟೆಂಬರ್, 10 ಸೆಪ್ಟೆಂಬರ್, 13 ಸೆಪ್ಟೆಂಬರ್, 14 ಸೆಪ್ಟೆಂಬರ್ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬೋದು. ಓಕೆ, ಸರಿಯಾದ ಉತ್ತರವನ್ನ ಸೊ ಅರ್ಜುನ್ ಅವರು, ರಿಜೇಶ್ವರಿ ಅವರು ಮತ್ತೆ ನಾಗರಾಜ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದ್ರೆ 10th ಸೆಪ್ಟೆಂಬರ್ ನಂದು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನದ ಪ್ರಮುಖ ಉದ್ದೇಶ ಏನಂದ್ರೆ ವರ್ಲ್ಡ್ ವೈಡ್ ಈ ಒಂದು ಸುಸೈಡ್ ಅನ್ನ ಕಮಿಟ್ ಮಾಡ್ಕೊಳ್ಳುವವರ ವಿರೋಧವಾಗಿ ಈ ಒಂದು ಆಕ್ಷನ್ ಟು ಪ್ರಿವೆಂಟ್ ಸುಸೈಡ್, ಸೊ ಸುಸೈಡ್ ಅನ್ನ ತಡೆಗಟ್ಟುವುದಕ್ಕೋಸ್ಕರ ಪ್ರತಿ ವರ್ಷ ಸೆಪ್ಟೆಂಬರ್ 10ರಂದು ಈ ಒಂದು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಅನ್ನ ಆಚರಣೆ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ದಿನವನ್ನ ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸುಸೈಡ್ ಪ್ರಿವೆನ್ಷನ್, ಸೊ ಈ ಒಂದು ದಿನವನ್ನ ಆಚರಣೆ ಮಾಡುವಂತಹ ಪ್ರಮುಖ ಆರ್ಗನೈಸೇಷನ್ ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸುಸೈಡ್ ಪ್ರಿವೆನ್ಷನ್. ಅದೇ ರೀತಿಯಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್. ಸೊ ಈ ಮೂರು ಪ್ರಮುಖ ಸಂಸ್ಥೆಗಳು ಸೇರಿ ಈ ಒಂದು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಅನ್ನ ಪ್ರತಿ ವರ್ಷ 10ನೇ ಸೆಪ್ಟೆಂಬರ್ದಂದು ಆಚರಣೆಯನ್ನ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ 2019ನೇ ಸಾಲಿನ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನ ಕೂಡ ಆಚರಣೆ ಮಾಡಲಾಗಿತ್ತು. ಯಾವಾಗ? ಸೆಪ್ಟೆಂಬರ್ 10ನೇ ತಾರೀಕಿನಂದು. ಅದರ ಒಂದು ಥೀಮ್ ಏನಾಗಿತ್ತು ಅಂದ್ರೆ ಸೊ ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸುಸೈಡ್. ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸುಸೈಡ್, ಇದು 2019ನೇ ಸಾಲಿನ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಒಂದು ಥೀಮ್ ಆಗಿದೆ. ಸೊ ಭಾರತೀಯ ರೈಲ್ವೆ ತನ್ನ ಮೊದಲ ಮೋಜಿನ ವಲಯ ಅಂದ್ರೆ ಫನ್ ಝೋನ್ ಅನ್ನ ಯಾವ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳಿಗಾಗಿ ಪ್ರಾರಂಭಿಸಿದೆ? ಸೊ ವಿಶಾಖಪಟ್ಟಣಂ, ಭೋಪಾಲ್, ಜೈಪುರ್ ಮತ್ತೆ ನ್ಯೂ ಡೆಲ್ಲಿ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ರುಜೇಶ್ವರಿ ಅವರು, ಸಂಗೀತಾ ಅವರು ಮತ್ತೆ ಪ್ರಶಾಂತ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಭಾರತೀಯ ರೈಲ್ವೆ ತನ್ನ ಮೊದಲ ಫನ್ ಝೋನ್ ಅನ್ನ ಯಾವ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳಿಗಾಗಿ ಪ್ರಾರಂಭ ಮಾಡಲಾಗಿದೆ ಅಂದ್ರೆ ವಿಶಾಖಪಟ್ಟಣಂ ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಫನ್ ಝೋನ್ ಅನ್ನ ಪ್ರಾರಂಭ ಮಾಡಲಾಗಿದೆ ಮಕ್ಕಳಿಗೋಸ್ಕರ. ಸೊ ಈ ಒಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ ನಲ್ಲಿ ಈ ಒಂದು ಫನ್ ಝೋನ್ ಅನ್ನ ಮಕ್ಕಳಿಗೋಸ್ಕರ ಅನಾವರಣಗೊಳಿಸಲಾಗಿದೆ. ಇದರ ಒಂದು ಮೇನ್ ಏಮ್ ಅಂದ್ರೆ ಸೊ ಈ ಒಂದು ಮಕ್ಕಳನ್ನ ಅಂದ್ರೆ ಈ ಒಂದು ಆಟದಲ್ಲಿ ತೊಡಗಿಸುವ ಮೂಲಕ ಯಾವುದೇ ಈ ಒಂದು ವೇಟಿಂಗ್ ಅವರ್ಸ್ ನಲ್ಲಿ ಮಕ್ಕಳನ್ನ ಆಟದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಒಂದು ಉದ್ದೇಶಕ್ಕಾಗಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ ನಲ್ಲಿ ಈ ಒಂದು ಫನ್ ಝೋನ್ ಅನ್ನ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಮತ್ತೆ ಇದೊಂದು ಹೊಸ ಝೋನ್ ಕೂಡ ಆಗಿದೆ ಅಂದ್ರೆ ಇವಾಗ ಈ ರೈಲ್ವೆ ವಲಯದಲ್ಲಿ 18 ಝೋನ್ ಆಗಿದೆ. 18ನೇ ಝೋನ್ ಯಾವುದು ಅಂದ್ರೆ ಅದು ವಿಶಾಖಪಟ್ಟಣಂ ಝೋನ್ ಆಗಿದೆ, ಅಂದ್ರೆ ಈಸ್ಟ್ ಕೋಸ್ಟ್ ರೈಲ್ವೆ. ಸೊ ಇದು 18ನೇ ಝೋನ್ ಆಗಿದೆ. ಇದರ ಮೇಲೆ ಪ್ರಶ್ನೆ ಕೂಡ ಬಂದಿತ್ತು. ಆಮೇಲೆ ದ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಯಾವ ನಗರದಿಂದ ಪ್ರಾರಂಭಿಸಲಾಗಿದೆ? ಮಥುರಾ, ಮುಂಬೈ, ಸೂರತ್ ಮತ್ತೆ ಜೈಪುರ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಪ್ರಶಾಂತ್ ಅವರು, ಸಂಗೀತಾ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ದ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ NADCP ಅನ್ನ ಯಾವ ನಗರದಿಂದ ಪ್ರಾರಂಭ ಮಾಡಲಾಗಿದೆ ಅಂದ್ರೆ ಮಥುರಾ ನಗರದಿಂದ. ಸೊ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಪ್ರಮುಖವಾಗಿ ಯಾವುದನ್ನ ತಡೆಗಟ್ಟಲಿಕ್ಕೋಸ್ಕರ ಅಂದ್ರೆ ಇರಾಡಿಕೇಟಿಂಗ್ ಫುಟ್ ಅಂಡ್ ಮೌತ್ ಡಿಸೀಸಸ್, ಕಾಲಿಗೆ ಮತ್ತೆ ಬಾಯಿಗೆ ಬರುವಂತಹ ಡಿಸೀಸಸ್ ಗಳನ್ನ ಇರಾಡಿಗೇಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ದ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಅನಾವರಣ ಮಾಡಲಾಗಿದೆ. ಎಲ್ಲಿ ಅಂದ್ರೆ ಮಥುರಾದಲ್ಲಿ. ಪ್ರಮುಖವಾಗಿ ಈ ಒಂದು ಮಥುರಾದ ಉತ್ತರ ಪ್ರದೇಶದಲ್ಲಿ ಇದನ್ನ ಅನಾವರಣ ಮಾಡಲಾಗಿದೆ. ಈ ಒಂದು ಪ್ರೋಗ್ರಾಮ್ನ ಪ್ರಮುಖ ಉದ್ದೇಶ ಏನಂದ್ರೆ ವ್ಯಾಕ್ಸಿನೇಷನ್ ಮಾಡೋದು. ಸೊ ವ್ಯಾಕ್ಸಿನೇಷನ್ ಮಾಡುವ ಮೂಲಕ ಈ ಒಂದು ಕೆಟಲ್ಗಳಿಗೆ, ಬಫೆಲೋಗಳಿಗೆ, ಮೇಕೆಗಳಿಗೆ ಮತ್ತೆ ಗೋಟ್ಗಳಿಗೆ, ಪಿಗ್ಸ್ಗಳಿಗೆ
ಈ ಎಲ್ಲ ಕಾಲಿಗೆ ಮತ್ತು ಬಾಯಿಗೆ ಬರುವಂತಹ ಒಂದು ರೋಗಗಳ ವಿರುದ್ಧವಾಗಿ ವ್ಯಾಕ್ಸಿನೇಷನ್ ಅನ್ನ ಮಾಡುವ ಮೂಲಕ, ಸೊ 500 ಮಿಲಿಯನ್ ಲೈಫ್ ಸ್ಟಾಕ್ ಗಳ ಮೂಲಕ ವ್ಯಾಕ್ಸಿನೇಷನ್ ಮಾಡುವ ಮೂಲಕ ಪ್ರಾಣಿಗಳಲ್ಲಿ ಬರುವಂತಹ ಬಾಯಿಗೆ ಮತ್ತು ಕಾಲಿಗೆ ಬರುವಂತಹ ರೋಗಗಳ ವಿರುದ್ಧವಾಗಿ ಅವುಗಳನ್ನ ಇರಾಡಿಕೇಟ್ ಮಾಡ್ಲಿಕ್ಕೋಸ್ಕರ ಈ ಒಂದು NADCP ಅನ್ನ ಪ್ರಧಾನ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದ್ರು. ಸೊ ಇದಕ್ಕೋಸ್ಕರ ಅಂದ್ರೆ ಇದರ ಒಂದು ಅವಧಿ ಅಂದ್ರೆ 2024 ಒಳಗಾಗಿ, ಸೊ 2024 ಅವಧಿಯ ಒಳಗಾಗಿ ಎಲ್ಲಾ ಅನಿಮಲ್ಗಳಿಗೆ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೋಸ್ಕರ ಎಷ್ಟು ಬಜೆಟ್ ನಲ್ಲಿ ಇದನ್ನ ದುಡ್ಡನ್ನ ನೀಡಲಾಗಿದೆ ಅಂದ್ರೆ 13,000 ಕೋಟಿ ಹಣವನ್ನ ಈ ಒಂದು ಪ್ರಾಜೆಕ್ಟ್ ಗಾಗಿ ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸ್ವಚ್ಛತಾ ಹಿ ಸೇವಾ ಪ್ರೋಗ್ರಾಮ್ ಅನ್ನ 2019 ಒಂದು ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿಟೈಸೇಷನ್ ಪ್ರೋಗ್ರಾಮ್ ನಲ್ಲಿ ಈ ಒಂದು ಸ್ವಚ್ಛತಾ ಹಿ ಸೇವಾ ಪ್ರೋಗ್ರಾಮ್ ಅನ್ನ ಕೂಡ ಅವರು ಅನಾವರಣಗೊಳಿಸಿದ್ರು. ಓಕೆ, ಇದಿಷ್ಟು ಇವತ್ತಿನ ಭಾಗದ ಪ್ರಮುಖ ಪ್ರಶ್ನೆಗಳು ಆಗಿದೆ. ಸೊ ನಿಮ್ಗೆ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಅರ್ಥ ಆಯ್ತು, ಇಷ್ಟ ಆಗೋಕ್ಕಿಂತ ಜಾಸ್ತಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನೋಡಿ, ಅದೇ ರೀತಿಯಾಗಿ ಅಕ್ಟೋಬರ್ 1 ಫೀಸ್ ತುಂಬಾನೇ ಜಾಸ್ತಿ ಆಗತ್ತೆ. ಇಲ್ಲಿ 19 ಹೆಚ್ಚು ಎಜುಕೇಟರ್ಗಳು ಇದ್ದಾರೆ. ಸೊ ನೀವು ಬೇಕಾದ್ರೆ ಜಾಯಿನ್ ಆಗ್ಬೋದಾಗಿದೆ. ಸೊ ಅದಕ್ಕೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸುವ ಮೂಲಕ ನೀವು ಜಾಯಿನ್ ಆಗಿ 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು. ಮತ್ತೆ ಕ್ರೆಡಿಟ್ ಕಾರ್ಡ್ ಇದ್ದವರು ಮಾತ್ರ EMI ವ್ಯವಸ್ಥೆಗೆ ಅವರು ಪಾತ್ರರಾಗ್ತಾರೆ. ಉಳಿದವರು ಫುಲ್ ಅಮೌಂಟ್ ಅನ್ನ ಬೇಕಾದ್ರೆ ಪೇ ಮಾಡಬಹುದು. EMI ಬೇಕು ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಬಳಸ್ಕೋಬಹುದು. ಸೊ ನನ್ನ ಒಂದು ರೆಫರಲ್ ಕೋಡ್ ನ ಬೇಕಾದ್ರೆ ನೀವು ನೋಡ್ಕೊಳ್ಳಿ, PriyankaT.328, ಇದು ನನ್ನ ರೆಫರಲ್ ಕೋಡ್ ಆಗಿದೆ. ಇದರಿಂದ 10% ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗತ್ತೆ. ಅದೇ ರೀತಿಯಾಗಿ ಇವತ್ತು ರಾತ್ರಿ 9:30 to 10:00 ಮತ್ತೊಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಜಾಯಿನ್ ಆಗ್ಬೇಕಾದ್ರೆ ವೆಬ್ಸೈಟ್ ನಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಂಡು ಇವತ್ತು ರಾತ್ರಿ 9:30 to 10:00 ಮತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಇದೆ. ಸೊ ನೀವು ಅಲ್ಲಿ ಕೂಡ ಜಾಯಿನ್ ಆಗ್ಬಹುದು. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಸೊ ಎಲ್ಲರೂ ತುಂಬಾನೇ ಚೆನ್ನಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಕ್ವಿಜ್ ಅನ್ನ ಸೊ ಯಶಸ್ವಿಗೊಳಿಸಿದಕ್ಕೋಸ್ಕರ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಮೀಟ್ ಮಾಡೋಣ 9:30 to 10:30. ಸೊ ಎಲ್ಲರಿಗೂ ಟೀ ಕುಟ್ಕೊಳ್ಳಿ, ಆರಾಮಾಗಿ ಇರಿ. ಓಕೆ, ಸೊ ಹಾಗಾದ್ರೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು, ಇಲ್ಲಾಂದ್ರೆ ನಾನು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು.